ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರ ವೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡೋಣ ವಿಶೇಷವಾಗಿ ಆ ಗ್ರಹಗಳ ಬಗ್ಗೆ ಮಾತಾಡಿದಲ್ಲೋ ಇಲ್ಲಿ ಆರನೇ ಮನೆ ಅಧಿಪತಿ ಎಂಟನೇ ಮನೆ ಅಧಿಪತಿ ಹನ್ನೆರಡನೇ ಮನೆ ಅಧಿಪತಿ ಅಲ್ವಾ ಬಂದಾಗ ಹೇಗೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ರೈಟಾ ಸೊ ಅದ್ರ ಬಗ್ಗೆ ಮಾತಾಡಿದೆ ಮತ್ತೆ ಅದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಣ ಹಂಚಿಕೊಳ್ಳಕ್ಕೆ ಖಂಡಿತ ನಿಮ್ಮ ಜೊತೆ ಇರ್ತೀನಿ ನಾನು ಅದರ ಜೊತೆಗೆ ನೋಡ್ಕೊಳ್ಬೇಕು ನೋಡಿ ನಿಮ್ಮ ಜಾತಕದಲ್ಲಿ ಯಾವತ್ತಿದ್ರೂ ಕೂಡ ನಿಮ್ಮ ದಶಾಭುಕ್ತಿಯನ್ನು ನಡೀತಾ ಉಂಟು ರೈಟ ಈಗ ಆರನೇ ಮನೆ ಅಧಿಪತಿ ದಶ ನಡೀತಾ ಉಂಟು ಓಕೆನಾ ಸೊ ಆತ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಆರೋಗ್ಯದ ಆರೋಗ್ಯದಲ್ಲಿ ಏನು ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ಆತ ಎಲ್ಲಿ ಹೋಗಿ ಸೇರಿಕೊಂಡಿದ್ದಾನೋ ಅದು ಅಂಥ ಅಂಥ ವಿಚಾರದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಆತ ಕ್ರಿಯೇಟ್ ಮಾಡಬಲ್ಲ ಅಥವಾ ಆ ಅಂಥ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಆರನೇ ಮನೆ ಅಧಿಪತಿ ನಾಲ್ಕನೇ ಮನೆಯಲ್ಲಿ ಬಂದಿದ್ದಾನೆ ಓಕೆ ಇದು ಆರನೇ ಮನೆ ಇದು ನಾಲ್ಕನೇ ಮನೆ ಲಗ್ನದಿಂದ ನಾಲ್ಕನೇ ಮನೆ ಒಂದು ಎರಡು ಮೂರು ನಾಲ್ಕು ಓಕೆ ಆರನೇ ಮನೆಯಲ್ಲಿ ಲಗ್ನದಲ್ಲಿ ನಾಲ್ಕನೇ ಮನೆಗೆ ಬಂದಿದ್ದಾನೆ ಅಂತ ಇಟ್ಕೊಳ್ಳೋಣ ಓಕೆ ಈಗ ಆರೋಗ್ಯದ ಸಮಸ್ಯೆ ಯಾವಾಗ ಕ್ರಿಯೇಟ್ ಆಗುತ್ತೆ ನಿಮಗೆ ಯಾವಾಗೆಲ್ಲ ಭೂಮಿ ವಿಚಾರದಲ್ಲಿ ಮುಂದೆ ಹೋಗ್ತೀರ ಅಲ್ವಾ ಭೂಮಿ ಮಾಡಬೇಕು ಮನೆ ಮಾಡಬೇಕು ವಾಹನ ಮಾಡಬೇಕು ಆಸನ ಮುಂದೆ ಹೋಗ್ತಾರೆ ಹಾಗೇನಾಗುತ್ತೆ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಹಾಂ ಅದರಲ್ಲಿ ಇನ್ನೂ ಒಂದು ವಿಚಾರ ಉಂಟು ಏನಂದರೆ ಇದೊಂದು ರೋಗ ಋಣ ರಿಪು ಅಂದರಲ್ಲಿ ಏನಾಗುತ್ತೆ ಹಣಕಾಸು ಕೂಡ ಶತ್ರು ಕಾಟ ಕೂಡ ಆರೋಗ್ಯದ ವಿಚಾರ ಕೂಡ ಒಂದು ನಿಮಗೇನಾಗುತ್ತೆ ಏನಾಗುತ್ತೆ ನಿಮ್ಮಲ್ಲಿ ಹಣ ಉಂಟು ಅಂತ ಇಟ್ಕೊಂಡು ನಿಮಗೆ ಹಣ ಉಂಟು ಮನೆ ಮಾಡಬೇಕು ವಾಹನ ತಗೊಳ್ಬೇಕು ಓಕೆ ಆಗ ನಿಮಗೆ ಆರೋಗ್ಯದ ಸಮಸ್ಯೆ ಬಂದುಬಿಡ್ತೀವಿ ಓಕೆ ಒಂದು ವೇಳೆ ಹಣ ಇಲ್ಲ ಅಂದಾಗ ನಿಮಗೆ ಅದು ಲೋನ್ ಮಾಡಿಸ್ತದೆ ನಿಮ್ಮನ್ನು ಓಕೆ ಲೋನ್ ಮಾಡಿಸಿ ನೀವು ಮನೆಗೆ ಹಾಕಬೇಕು ಲೋನನ್ನು ತೆಗೆದು ನೀವು ಮನೆಗೆ ಹಾಕಬೇಕು ಅಂತ ಒಂದು ವರಸಿ ಈಗ ಲೋನ್ ಕೂಡ ಮಾಡಬೇಕಂತಿದ್ನಲ್ಲಿ ನಿಮಗೆ ಆರೋಗ್ಯದ ಸಮಸ್ಯೆ ಕೂಡ ಇಲ್ಲ ಅಂದಾಗ ಶತ್ರು ಶತ್ರುಘಟ್ಟ ಬರುತ್ತೆ ಯಾವಾಗೆಲ್ಲ ನೀವು ಮನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರ ನಿಮ್ಮಲ್ಲಿಗೆ ಶತ್ರು ಕಟ್ಟ ಬರಲಿಕ್ಕೆ ಸ್ಟಾರ್ಟ್ ಅಂದರೆ ಏನಾದರೂ ಒಂದು ವಿಷಯದಲ್ಲಿ ನಿಮಗೆ ಪ್ರಾಬ್ಲಮ್ ಅಂತೂ ಆಗಿ ಆಗುತ್ತೆ ಅದು ನಿಮ್ಮನ್ನಂತೂ ಬಿಡುವುದಿಲ್ಲ ಅಲ್ವಾ ಅದಕ್ಕೋಸ್ಕರ ನೋಡ್ಕೊಳ್ಬೇಕು ಆತ ಬಂದಾಗಲ್ವ ಈಗ ಆರನೇ ಮನೆ ಅಧಿಪತಿ ಹತ್ತನೇ ಮನೆಗೆ ಬಂದುಬಿಟ್ಟ ಆರನೇ ಮನೆ ಅಧಿಪತಿ ಹತ್ತನೇ ಮನೆಗೆ ಈಗ ನಾಲ್ಕನೇ ಮನೆ ಗೊತ್ತಾಯಿತು ದುಸುಖಸ್ತೆ ರೈಟ್ ಹತ್ತನೇ ಮನೆಯಿಂದ ಕರ್ಮಸ್ಥಾನ ಕಾರ್ಯಕ್ಷೇತ್ರ ಓಕೆ ಈಗ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇದರ ಭಾಗ್ಯಾಧಿಪತಿ ಇದೆ ಓಕೆ ನೋ ಪ್ರಾಬ್ಲಮ್ ಬಟ್ ನಿಮ್ಮ ಲಗ್ನಕ್ಕೆ ಅದು ಆರನೇ ಮನೆ ಈಗ ಈಗೇನಾಗುತ್ತೆ ನೀವು ಕೆಲಸಕ್ಕೆ ಪ್ರಯತ್ನ ಮಾಡಿದಾಗ ಅಲ್ವಾ ನಿಮಗೆ ಯಾತೋ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಯಾತೋ ಅಲ್ಲಿ ಹಣಕಾಸಿಗೆ ಡಿಮಾಂಡ್ ಮಾಡಲ್ಪಡ್ಬೋದು ಅಥವಾ ಶತ್ರು ಕಾಟ ಬರ್ಬೋದು ಯಾರಾದರೂ ಅಡ್ಡ ಕಾಲಿಕ್ಬೋದು ಸೊ ಇಂತಹ ಪರಿಸ್ಥಿತಿ ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ ನೋಡ್ಕೊಳ್ಬೇಕು ಸ್ವಲ್ಪ ರೈಟಾ ಜಾತಕವನ್ನು ನೋಡಿಕೊಂಡಾಗ ಅದು ಕ್ಲಿಯರ್ ಆಗುತ್ತೆ ನಿಮಗೆ ಎಲ್ಲಿಂದ ಸಮಸ್ಯೆ ಬರ್ತಾ ಉಂಟು ಹೇಗೆ ಬರ್ತಾ ಉಂಟು ಹೇಗೆ ಅದನ್ನು ನಾನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಖಂಡಿತ ಅದನ್ನು ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ ನೋಡ್ಕೊಳ್ಳಿ ಅದೇ ರೀತಿ ಅಷ್ಟಮಾಧಿಪತಿ ಬಂದಾಗ ಏನಾಗುತ್ತೆ ಅಷ್ಟಮಾಧಿಪತಿ ವಿಶೇಷವಾಗಿ ತೊಂದರೆ ಕೊಡ್ತಾನೆ ಯಾಕಂದರೆ ಸಡನ್ ಅಂತ ನೋಡಿ ಅದು ಅಷ್ಟಮಾಧಿಪತಿಯಲ್ಲಿ ಬರುವಂಥದ್ದು ಸಡನ್ ಸಡನ್ ಸಡನ್ನಾಗಿ ಡೆತ್ ಆಗುವಂಥದ್ದು ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಸಡನ್ನಾಗಿ ಆ್ಯಕ್ಸಿಡೆಂಟ್ ಏನೇ ಇದ್ದರೂ ಕೂಡ ಅಷ್ಟಮಾಧಿಪತಿ ಅದಕ್ಕೋಸ್ಕರ ಅಷ್ಟಮಾಧಿಪತಿ ಎಲ್ಲಿದ್ದಾನೆ ಈಗ ಫಾರ್ ಎಕ್ಸಾಂಪಲ್ ಅಷ್ಟಮಾಧಿಪತಿ ಬಂದು ಸುಖ ಸ್ಥಾನದಲ್ಲಿದ್ದಾನೆ ಓಕೆ ಅಷ್ಟಮಾಧಿಪತಿ ಸುಖ ಸ್ಥಾನದಲ್ಲಿದ್ದಾನೆ ಅಂತ ಇಟ್ಕೊಂಡು ಹಾಗೇನಾಗುತ್ತೆ ಯಾವಾಗ ವಾಹನ ಖರೀದಿ ಮಾಡ್ತೀರಾ ಮನೆ ಖರೀದಿ ಮಾಡ್ತೀರಾ ಜಾಗ ಖರೀದಿ ಮಾಡ್ತೀರಾ ಅಥವಾ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಾ ಸಡನ್ನಾದ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು ನಿಮಗೆ ಸಡನ್ನಾಗಿ ಇಷ್ಟೊರಿಗೆ ಏನೂ ಇರಲಿಲ್ಲ ಈಗೀಗ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಯಾಕೋ ಗೊತ್ತಿಲ್ಲಪ್ಪ ಎದೇ ನೋವು ಸ್ಟಾರ್ಟ್ ನನಗೆ ನಂಗೆ ಇದು ಎದೇ ಪಾರ್ಟ್ ಓಕೆ ನಿಮ್ಮ ಈ ಪಾರ್ಟ್ ಓಕೆ ಎದೆ ಪಾಟ್ ಚೆಸ್ಟ್ ನೋವು ಬರಲಿಕ್ಕೆ ಸ್ಟಾರ್ಟ್ ಆಯಿತಪ್ಪ ಇಷ್ಟವರಿಗೆ ಇರಲಿಲ್ಲ ಬಟ್ ಈಗ ಚೆಸ್ಟ್ ನೋವು ಬಂದು ನನಗೆ ಯಾಕೆ ಬಂದು ಯಾಕಂದರೆ ಇಲ್ಲಿ ಎಲ್ಲೊಂದು ಕಡೆ ಪರ್ಚೇಸ್ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ಬರ್ತಾ ಉಂಟು ನಿಮಗೆ ರೈಟಾಗಿ ಗೊತ್ತಾಯಿತು ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇದನ್ನು ಅದ್ರ ಅದು ಅದು ಬಟ್ ಅದರ ಜೊತೆಗೆ ಹೆದರುವಂಥ ಅವಶ್ಯಕತೆಗಳು ಏನೂ ಇಲ್ಲ ಅಂತ ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಅಷ್ಟಮಾಧಿಪತಿ ಇಲ್ಲಿ ಬಂದಿದ್ದಾನೆ ಇಲ್ಲಿಂದ ಎಲ್ಲೊಂದು ಕಡೆ ಗುರು ಇದ್ದುಕೊಂಡು ನೋಡ್ತಾ ಇದ್ದಾನೆ ಹಾಗಂತ ಸಮಸ್ಯೆ ಬರಲ್ಲ ಗುರು ಎಲ್ಲದಕ್ಕೂ ಪರಿಹಾರ ಗುರು ಏನು ಮಾಡ್ತಾನೆ ಎಲ್ಲ ಎಲ್ಲೆಲ್ಲ ನೋಡ್ತಾನೆ ಗುರು ಅಲ್ಲೆಲ್ಲ ಕ್ಲೆನ್ಸಿಂಗ್ ಮಾಡಿಬಿಡ್ತಾನೆ ಬಹಳ ಚೆನ್ನಾಗಿ ಓಕೆ ಅದರಿಂದಾಗಿ ಗುರು ನೋಡ್ತಾ ಇರುವಂಥ ರಾಶಿ ಇರ್ಬೋದು ಗುರು ನೋಡುವಂಥ ಒಂದು ಪ್ಲಾನೆಟ್ಸ್ ಇರ್ಬೋದು ಆ ಪ್ಲಾನೆಟ್ಸ್ ಆಗಲಿ ಆ ರಾಶಿ ಆಗಲಿ ನಿಮಗೆ ತುಂಬ ನೆಗೆಟಿವಿಟಿ ಅನ್ನಂತೂ ಖಂಡಿತ ಉಂಟು ಮಾಡಲ್ಲ ಗುರು ಕ್ಲೆನ್ಸಿಂಗ್ ಮಾಡಿಬಿಡ್ತಾನೆ ಬಹಳ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನೋಡ್ಕೊಳ್ಬೇಕು ಗುರುವಿನ ದೃಷ್ಟಿ ಎಲ್ಲೆಲ್ಲ ಗುರು ನಿಮ್ಮ ಜಾತದ ಎಲ್ಲಾದರೂ ಒಂದು ಕಡೆ ಇರ್ತಾನೆ ಅಲ್ಲಿಂದ ಮೂರು ರಾಶಿಗಳಿಗೆ ದೃಷ್ಟಿಯನ್ನಂತೂ ಇಟ್ಟಿರ್ತಾನೆ ಅಥವಾ ಅಲ್ವಾ ಆತನ ದೃಷ್ಟಿ ಏನಿರ್ತದೆ ಒಂದು ಐದನೇ ದೃಷ್ಟಿ ಒಂದು ಏಳನೇ ದೃಷ್ಟಿ ಒಂಬತ್ತನೇ ದೃಷ್ಟಿ ರೈಟ್ ಐದನೇ ದೃಷ್ಟಿಯಿಂದ ಪ್ರೀತಿ ಪ್ರೇಮದಿಂದ ನೋಡ್ತಾನೆ ಅಥವಾ ಒಂಬತ್ತನೇ ದೃಷ್ಟಿ ದೃಷ್ಟಿಯಿಂದ ಪಾರ್ಟ್ನರ್ಶಿಪ್ ಪ್ರಕಾರ ನೋಡ್ತಾನೆ ಆತ ಏಳನೇ ದೃಷ್ಟಿಯಿಂದ ಪಾರ್ಟ್ನರ್ಶಿಪ್ ಪ್ರಕಾರ ನೋಡ್ತಾನೆ ಒಂಬತ್ತನೇ ದೃಷ್ಟಿಯಿಂದ ಆತ ಭಾಗ್ಯದ ಭಾಗ್ಯ ಭಾಗ್ಯಕ್ಕೆ ಸಂಬಂಧಪಟ್ಟದ್ದು ನೋಡ್ತಾನೆ ರೈಟ್ ಅಲ್ಲಿಂದ ಭಾಗ್ಯ ನಿರ್ಮಾಣ ಮಾಡ್ತಾನೆ ಆತ ಆತನ ಒಂಬತ್ತನೇ ದೃಷ್ಟಿ ಭಾಗ್ಯವನ್ನು ನಿರ್ಮಾಣ ಮಾಡುವ ಅದಕ್ಕೋಸ್ಕರ ಆ ದೃಷ್ಟಿ ಮೂರು ದೃಷ್ಟಿಗಳು ಕೂಡ ಎಲ್ಲೆಲ್ಲಿ ಬಿಟ್ಟಿದೆ ಈಗ ನಿಮ್ಮ ಲಗ್ನದಲ್ಲಿ ಗುರು ಬಂದುಬಿಟ್ಟ ಓಕೆ ಲಗ್ನದಲ್ಲಿ ಗುರು ಬಂದುಬಿಟ್ಟ ಆತನ ಮೊದಲನೇ ದೃಷ್ಟಿಯಲ್ಲಿ ಇರ್ತದೆ ಐದನೇ ಮನೆಗೆ ಎರಡನೇ ದೃಷ್ಟಿ ಏಳನೇ ಮನೆಗೆ ಮತ್ತು ಒಂಬತ್ತನೇ ದೃಷ್ಟಿ ಒಂಬತ್ತನೇ ಮನೆಗೆ ಓಕೆ ಈ ಮೂರು ರಾಶಿಗಳು ಕೂಡ ಗುರುವಿನ ಒಂದು ಅನುಗ್ರಹಕ್ಕೆ ಒಳಗಾಗಿಬಿಡ್ತೀಗ ಈಗ ಅದರಲ್ಲಿ ಏನೆಲ್ಲ ಸಮಸ್ಯೆ ಬರಬೇಕು ಅದು ಬರುವಂಥ ಸಾಧ್ಯತೆ ತೀರಾ ಕಡಿಮೆ ಆಯಿತು ಯಾತೋ ಸಮಸ್ಯೆ ಬಂತು ಆ ಕೂಡಲೇ ನಿಮಗೆ ಪರಿಹಾರ ಸಿಕ್ಕಿಬಿಡ್ತು ಏನೂ ಸಮಸ್ಯೆ ಇಲ್ಲ ನೀವೇನೋ ಹರಕೆ ಹೇಳಿಕೊಂಡ್ರಿ ದೇವರ ಹತ್ರ ಹೋದ್ರಿ ಜ್ಯೋತಿಷರಲ್ಲಿಗೆ ಹೋದ್ರಿ ಏನಾದರೂ ಮಾಡಿ ನಿಮಗೆ ಪರಿಹಾರ ಸಿಕ್ಕಿಬಿಡ್ತೀಗ ಅದು ಅಂಥ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಆಗಿ ಅದು ಕ್ರಿಯೇಟ್ ಮಾಡೋಲ್ಲ ನಿಮಗೆ ರೈಟಾ ಒಂದು ವೇಳೆ ಗುರು ಇಲ್ಲ ನೋಡ್ತಾ ಇಲ್ಲ ಅಂದಾಗ ಅದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಕೂಡ ತೀವ್ರ ಜಾಸ್ತಿ ಆಗ್ಬೋದು ನಿಮಗೆ ಕೆಲವೊಂದು ಬಾರಿ ಪರಿಹಾರ ಕೂಡ ಸ್ವಲ್ಪ ಕಷ್ಟ ಆಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ರೈಟ್ ಅಂದರೆ ಲಗ್ನದಲ್ಲಿ ಅಥವಾ ಜಾತಕದಲ್ಲಿ ಎಲ್ಲವೂ ಕೂಡ ನಮೂದಿತವಾಗಿರ್ತದೆ ಬಟ್ ಅದನ್ನು ರೀಡ್ ಮಾಡಲಿಕ್ಕೆ ಗೊತ್ತಿರಬೇಕು ಅದೊಂಥರ ಲ್ಯಾಂಗ್ವೇಜ್ ಇದ್ದಾಗ ಆ ಲ್ಯಾಂಗ್ವೇಜನ್ನು ರೀಡ್ ಮಾಡಲಿಕ್ಕೆ ಗೊತ್ತಿರಬೇಕು ಆ ಲ್ಯಾಂಗ್ವೇಜ್ ರೀಡ್ ಮಾಡ್ಲಿಕ್ಕೆ ಗೊತ್ತಾದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಸಮಯದಲ್ಲಿ ಎಂತಹ ಘಟನೆಗಳು ಘಟಿಸುವ ಸಾಧ್ಯತೆಗಳು ಇರ್ತವೆ ಅಂತ ಬಟ್ ಅದಕ್ಕೆಲ್ಲದಕ್ಕೂ ಕಾರಣ ಯಾವುದು ನಿಮ್ಮ ಮನೆ ಓಕೆ ನಿಮ್ಮ ಮನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಆಬ್ಜೆಕ್ಟ್ಗಳನ್ನು ನೀವು ಎಲ್ಲ ಒಂದು ಕಡೆ ಪ್ಲೇಸ್ ಮಾಡಿರ್ತೀರ ಅದಕ್ಕೆ ಸಂಬಂಧಪಟ್ಟದ ಘಟನೆಗಳು ಘಟಿಸಿದಾವೆ ಈಗ ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ಯಾಕೆ ಆಗುತ್ತೆ ಯಾಕಂದರೆ ನಿಮ್ಮ ಮನೆಯ ಅಗ್ನಿ ಮೂಲೆ ವೀಕ್ ಆದಾಗ ಅಗ್ನಿ ತತ್ವ ವೀಕ್ ಆದಾಗ ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆಗಲಿಕ್ಕೆ ಬೇರೆ ಕಾರಣ ಅಂತೂ ಖಂಡಿತ ಎಲ್ಲ ಅಗ್ನಿ ವೀಕ್ ಆಗಲಿ ಆಕ್ಸಿಡೆಂಟ್ ಆಗೋದು ಯಾವಾಗ ಬರ್ನಿಂಗ್ ಆಗುತ್ತೆ ಫೈರ್ ಆಗುತ್ತೆ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗಿ ಅಲ್ಲಿ ಫೈರಿಂಗ್ ಬರುತ್ತೆ ಸೊ ಅದು ಕೂಡ ಏನು ನಿಮ್ಮ ಮನೆಯಲ್ಲಿ ಅಗ್ನಿ ತತ್ವ ವೀಕಾಗಿದೆ ಅಂತ ಅರ್ಥ ಬಾರಿ ಬಾರಿ ಆಕ್ಸಿಡೆಂಟ್ ಆಗೋದು ಕೆಳಗೆ ಬಿದ್ದು ಬೀಳುದು ತಾಗಿಸ್ಕೊಳ್ಳೋದು ರಕ್ತ ಫ್ಲೋ ಆಗೋದು ಇದೆಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ಅಗ್ನಿ ತತ್ವ ವೀಕ್ ಆಗಿದೆ ಅಂತ ತೋರಿಸ್ಕೊಡ್ತದೆ ಸೊ ಅಗ್ನಿತ್ವವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಈಗ ಅಗ್ನಿ ತತ್ವ ವೀಕ್ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ ರೈಟ್ ನಿಮ್ಮ ಅಗ್ನಿ ತತ್ವ ಮನೆಯಲ್ಲಿ ವೀಕ್ ಆಗಿದೆ ನಿಮಗೆ ಹೇಗೆ ಗೊತ್ತಾಗುತ್ತೆ ಒಂದೇದಾಗಿ ನಿಮಗೆ ಯಾರಿಗೆಲ್ಲ ಮನೆಯಲ್ಲಿ ಅಗ್ನಿ ತತ್ವ ವೀಕ್ ಆಗಿದೆ ಅವರಿಗೆ ಭೂಮಿ ವಿಚಾರದಲ್ಲಿ ಸಮಸ್ಯೆ ಅಂತೂ ಡೆಫಿನೆಟ್ ಆಗಿರ್ತದೆ ಭೂಮಿ ವಿಚಾರ ಅವ್ರು ಭೂಮಿ ಮಾಡಿದ್ರು ಕೂಡ ಸಮಸ್ಯೆನೇ ಮನೆ ಮಾಡಿದ್ರೂ ಸಮಸ್ಯೆನೇ ಯಾಕಂದರೆ ಅಗ್ನಿ ತತ್ವ ಸರಿ ಇಲ್ಲ ಅದರ ಜೊತೆಗೆ ಮನೆಯಲ್ಲಿ ಯಾರಿಗೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇರುತ್ತೆ ಫೈನಲ್ ಡಿಸಿಷನ್ ತಗೊಳ್ಳಿಕ್ಕೆ ಅವರಿಗೆ ತುಂಬಾ ಕಷ್ಟ ಫೈನಲ್ ಡಿಸಿಷನ್ ಅವ್ರು ತಗೊಳ್ಳುವುದಿಲ್ಲ ಆಗೋದಿಲ್ಲ ಅವರಿಗೆ ಫೈನಲ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಪರಿಚಯ ಆಗ ಅಗ್ನಿ ವೀಕ್ ಆಗಿದೆ ಅಂತ ಇಂಡಿಕೇಶನ್ ಅದು ಅದರ ಮುಖಾಂತರ ಎಲ್ಲಾದರೂ ನಿಮಗೆ ಸಮಸ್ಯೆಗಳು ಬರುವಂತ ಸಾಧ್ಯತೆ ಉಂಟು ಒಂದು ವೇಳೆ ಅಗ್ನಿ ಪರಿಪೂರ್ಣವಾಗಿದೆ ಅಂದರೆ ಮನೆಯವರಲ್ಲಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಉಂಟು ಯಾವುದೇ ಕೆಲಸ ಕಾರ್ಯಗಳನ್ನು ಅತ್ಯುತ್ತಮ ರೀತಿಯಲ್ಲಿ ಫಿನಿಶ್ ಮಾಡಬಲ್ಲರು ಯಾವುದೇ ಒಂದು ಹಿಡಿದ ಕಾರ್ಯವನ್ನು ಅತ್ಯುನ್ನತ ಮಟ್ಟದಲ್ಲಿ ಫಿನಿಶ್ ಮಾಡುವಂಥ ಯೋಗ ಭಾಗ್ಯ ಅವ್ರ ಪಾಲಿಗೆ ಒಂದು ಖಂಡಿತ ಇರ್ತದೆ ಸೊ ಈ ರೀತಿಯಾಗಿ ಕೆಲಸ ಮಾಡುತ್ತೆ ಅರ್ಥ ಮಾಡ್ಕೊಳ್ಬೇಕು ಇದನ್ನು ಓಕೆ ಅದಕ್ಕೋಸ್ಕರ ಆ ತತ್ವ ವೀಕ್ ಆದಾಗ ಯಾರಾದ್ರೂ ಎಕ್ಸ್ಪರ್ಟ್ಸ್ ಅನ್ನು ಕರೆಸ್ಕೊಂಡು ಬಂದು ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಬೇಕಾಗ ಅಗ್ನಿತತ್ವ ಬ್ಯಾಲೆನ್ಸ್ ಆದಾಗ ನಿಮಗೆ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ ಇದ್ರ ಜಾತಕದಲ್ಲಿ ಏನೇ ಇದ್ದರೂ ಕೂಡ ಮನೆಯಲ್ಲಿ ಅಗ್ನಿತ್ವ ಇಂಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಅಂದರೆ ಮಾತ್ರ ಅದು ಆಕ್ಸಿಡೆಂಟ್ ಆಗುತ್ತೆ ಅನ್ಯ ಆಗುವುದಿಲ್ಲ ಆಕ್ಸಿಡೆಂಟ್ ಆಗುತ್ತೆ ಅವಾಗ ಜಾತಕದಲ್ಲಿ ನೋಡ್ಕೊಳ್ಬೇಕು ಶನಿ ಮತ್ತು ಕುಜ ಒಟ್ಟು ಸೇರಿಕೊಂಡಾಗ ಶನಿ ಮತ್ತು ಕುಜ ಮತ್ತು ರಾಹು ಒಟ್ಟು ಸೇರಿಕೊಂಡಾಗ ಶನಿ ಮತ್ತು ಕುಜ ಒಟ್ಟು ಸೇರಿಕೊಂಡಾಗ ಆನಂತರ ಶನಿ ಮತ್ತು ಕುಜ ಎದುರೆದುರಿದ್ದಾಗ ಇದ್ದಾಗ ಈಗ ಎರಡನೇ ಮನೆಯಲ್ಲಿ ಶನಿ ಎಂಟನೇ ಮನೆಗೆ ಕುಜ ಬಂದು ಎದುರು ಎದುರು ಬಂದುಬಿಟ್ರೋದು ಸಮಸಪ್ತಮದಲ್ಲಿ ಆಗ ಅಥವಾ ರಾಹು ಮತ್ತು ಕುಜ ಎದುರು ಎದುರು ಬಂದಾಗ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆ ಸಂದರ್ಭದಲ್ಲಿ ಆಗ ನೋಡ್ಕೊ ಯಾಕಂದ್ರೆ ಯಾವಾಗ ಶನಿ ಕುಜನನ್ನು ನೋಡ್ತಾನೆ ಅಗ್ನಿಯನ್ನು ವೀಕ್ ಮಾಡಿಬಿಡ್ತಾನೆ ಅಥವಾ ಯಾವಾಗ ರಾಹು ಕುಜನನ್ನು ನೋಡ್ತಾನೆ ಅಗ್ನಿಯನ್ನು ವೀಕ್ ಮಾಡಿಬಿಡ್ತಾನೆ ಹಾಗಾದ್ರೆ ನಿಮ್ಮ ಮನೆಯ ಅಗ್ನಿ ಮೂಲೆಯಲ್ಲಿ ಏನಿಟ್ಟಿರ್ತೀರ ಡಂಪ್ ಮಾಡ್ಕೊಂಡಿರ್ತೀರ ಅಲ್ವಾ ಭಾರದ ವಸ್ತುಗಳನ್ನ ಇಟ್ಕೊಂಡಿರ್ತೀರ ಡಂಪ್ ಮಾಡ್ಕೊಂಡಿರ್ತೀರ ಹಳೆಯ ಸಾಮಾನುಗಳು ಹಾಕೊಂಡಿರ್ತೀರ ಕಬ್ಬಿಣದ ಸಾಮಾನುಗಳು ಹಾಕೊಂಡಿರ್ತಾ ಟಾಯ್ಲೆಟ್ ಬಂದಿರೋ ಈಗ ರಾಹು ನೋಡ್ತಾ ಇದ್ರೆ ನಿಮ್ಮ ದಕ್ಷಿಣದಲ್ಲಿ ಟಾಯ್ಲೆಟ್ ಬಂದಿರ್ಬೋದು ಅಲ್ವಾ ಟಾಯ್ಲೆಟ್ ಬಾತ್ರೂಮ್ ಪಿಟ್ ಟಾಯ್ಲೆಟ್ ಪಿಟ್ ಅದೆಲ್ಲ ಬಂದು ಅಗ್ನಿಯನ್ನು ವೀಕ್ ಮಾಡಿರ್ತದೆ ಶನಿ ನೋಡ್ತಾ ಇದ್ದಾರೆ ಅಂದ್ರೆ ಹಳೆಯ ಸಾಮಾನುಗಳನ್ನು ಹಾಕೊಂಡಿರ್ಬೋದು ಡಸ್ಟ್ಬಿನ್ ಅನ್ನು ಇಟ್ಕೊಂಡಿರ್ಬೋದು ವೇಸ್ಟೇಜ್ ಅನ್ನ ಅಲ್ಲಿನೇ ಹಾಕ್ ಹಾಕ್ತಾ ಇರ್ಬೋದು ನೀವು ವಾಲು ಅಥವಾ ಬ್ಲೂ ಕಲರ್ ಬ್ಲ್ಯಾಕ್ ಕಲರ್ ಪೇಂಟ್ ಬಂದಿರ್ಬೋದು ಇದರ ಮುಖಾಂತರ ಏನಾಗುತ್ತೆ ನಿಮ್ಮ ಮನೆಯ ಆ ವಾಸ್ತು ಡಿಫೆಕ್ಟ್ ಆಗಿರ್ತದೆ ಓಕೆ ಆಗ ಅದನ್ನು ಸರಿ ಮಾಡಿಕೊಂಡಾಗ ಒಂದು ಕಡೆ ಆ್ಯಕ್ಸಿಡೆಂಟ್ ಅದು ಇದು ಸಡನ್ನಾದಂತಹ ಪ್ರಾಬ್ಲಮ್ ಏನು ಬರಬೇಕು ಆ ಪ್ರಾಬ್ಲಮ್ನಿಂದ ಮುಕ್ತರಾಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಒಟ್ಟು ಅದಕ್ಕೇನು ಹೇಳೋದು ಮನೆಯಲ್ಲಿ ಯಾವತ್ತಿದ್ರೂ ಕೂಡ ಶಾಂತಿಯನ್ನು ಪ್ರತಿಪಾದಿಸಬೇಕು ಶಾಂತ ರೀತಿಯಲ್ಲಿ ಇರಬೇಕಾಗುತ್ತೆ ಯಾವುದೋ ಒಂದು ವಿ ಯಾಕಂದರೆ ಯಾವುದೋ ಒಂದು ವಿಚಾರನ ಬುಬ್ಬೆ ಹಾಕಿ ಜಗಳ ಮಾಡಿ ಸಾಲ್ವ್ ಮಾಡೋದಕ್ಕಿಂತ ಮೌನವಾಗಿದ್ದುಕೊಂಡು ಕೂಡ ಸ್ಲಾ ಸಾಲ್ವ್ ಮಾಡ್ಲಿಕ್ಕಂತೂ ಖಂಡಿತ ಆಗುತ್ತೆ ಒಟ್ಟಾಗಿ ಕೂತ್ಕೊಂಡು ನೀವೇನಾದರೂ ಅದರ ಬಗ್ಗೆ ಮಾತಾಡಿದರೆ ಚರ್ಚೆ ಮಾಡಿದರೆ ಸಾಲ್ವ್ ಅಲ್ಲಿ ಕೂಡ ಆಗುತ್ತೆ ನಿಮಗೆ ಬರೇ ಬೊಬ್ಬೆ ಹಾಕ್ಕೊಂಡು ಜಗಳ ಮಾಡಿಕೊಂಡು ಪೆಟ್ಟು ಗಿಟ್ಟು ಮಾಡಿಕೊಂಡು ಅದು ಸಾಲ್ವ್ ಆಗಬೇಕಂತ ಅಗತ್ಯನೇ ಇಲ್ಲ ಯಾಕಂದರೆ ಅಗ್ನಿವೀಕ ಆದಾಗ ಇಂಥ ಪರಿಸ್ಥಿತಿ ಒಂದು ವೇಳೆ ನಿಮಗೆ ಅಗ್ನಿಯನ್ನು ಚೆನ್ನಾಗಿಟ್ಕೊಳ್ಳಿಕೊಂಡು ಸೊ ಮಾತಾಡಿಕೊಳ್ಳಿ ಅಂತ ಹೇಳಿ ಅದಕ್ಕೇನು ಹೇಳೋದು ಯಾವತ್ತಿದ್ರೂ ಕೂಡ ಈಗ ಮಧ್ಯಾಹ್ನದ ಹೊತ್ತಿಗೆ ಲಂಚಿಗಂತೂ ಯಾರೂ ಇರುವುದಿಲ್ಲ ಮನೇಲಿ ಓಕೆ ಯಾರೋ ಒಬ್ಬೊಬ್ಬರು ಇರ್ತಾರೆ ಪರವಾಗಿಲ್ಲ ಅದರದ್ದು ಡಿನ್ನರ್ಗೆ ರಾತ್ರಿ ಹೊತ್ತಿನ ಡಿನ್ನರ್ಗೆ ಏನು ಮಾಡಿ ಏನು ಮಾಡ್ಬೋದು ನೀವೆಲ್ಲರೂ ಒಟ್ಟು ಸೇರಿಕೊಳ್ಬೋದು ರೈಟಾ ಒಂದು ಟೇಬಲಲ್ಲಿ ಕೂತ್ಕೊಳ್ಬೋದು ಚೆನ್ನಾಗಿ ಊಟ ಮಾಡ್ಬೋದು ನೀವು ಅಲ್ವಾ ಚೆನ್ನಾಗಿ ಊಟ ಮಾಡೋದು ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಬೋದು ನೋಡಿ ಅದನ್ನು ಪ್ರತಿದಿನ ಯಾರು ಪಾಲನೆ ಮಾಡ್ತಾರೆ ಅಂದರೆ ರಾತ್ರಿ ಹೊತ್ತು ಒಟ್ಟಾಗಿ ಕೂತ್ಕೊಂಡು ಊಟ ಮಾಡುವಂತಹ ಒಂದು ಆ ನಿಯಮವನ್ನು ಯಾರು ಪಾಲಿಸ್ತಾರೆ ಅವ್ರ ಮನೇಲಿ ಶಾಂತಿ ಆಟೋಮೆಟಿಕ್ಲಿ ನೆಲೆಸಿ ಯಾಕಂದರೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಒಬ್ಬರು ಒಬ್ಬರು ಕೆಲಸಕ್ಕೆ ಹೋಗಿ ಬಂದಿದ್ದಾರೆ ಅಲ್ವ ಈ ಗಂಡ ಕೆಲಸಕ್ಕೆ ಹೋಗಿ ಬಂದಿದ್ದಾರೆ ಇನ್ಯಾರು ಕೆಲಸಕ್ಕೆ ಹೋಗಿ ಬಂದಿದ್ದಾರೆ ಅವ್ರ ಜೊತೆ ಸೇರಿಕೊಂಡು ಸಂಜೆ ಸಂಜೆವರೆಗೆ ಅವರಿಲ್ಲ ಬಟ್ ರಾತ್ರಿ ಬಂದಿದ್ದಾರೆ ಮನೆಗೆ ಎಲ್ಲೊಂದು ಕಡೆ ಊಟದ ಟೇಬಲಲ್ಲಿ ಕೂತಿದ್ದಾರೆ ಈಗ ಅಲ್ವಾ ನಾವು ಡಿನ್ನರ್ ಮಾಡಬೇಕೀಗ ಸೊ ಡಿನ್ನರ್ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ನೋಡಿ ಹೆಚ್ಚು ಮನಃಶಾಂತಿ ಬರುತ್ತೆ ಪ್ರತಿದಿನ ಇದನ್ನು ಪಾಲನೆ ಮಾಡಿದಾಗ ನಿಮ್ಮಲ್ಲಿ ಒಂದು ಒಗ್ಗಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಚೆನ್ನಾಗಿರ್ತೀರ ಅದರ ಅದರ ಮುಖಾಂತರ ಏನಾಗುತ್ತೆ ಮನೆಯಲ್ಲಿರುವಂತಹ ಆ ನೆಗೆಟಿವ್ ಎನರ್ಜಿ ಸಮಯದ ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಮುಖಾಂತರ ಏನು ನಿಮಗೆ ಸಡನ್ನಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗಬೇಕು ಡೆಫಿನೆಟಾಗಿ ಆಗಲ್ಲ ಸೊ ಈ ಒಂದು ಅನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ಏನೇನಾದರೂ ರಾತ್ರಿ ಹೊತ್ತಾದರೂ ಕೂಡ ಎಲ್ಲರೂ ಸೇರಿಕೊಂಡು ಊಟ ಮಾಡುವಂಥ ಒಂದು ಆ ನಿಯಮವನ್ನು ನೀವು ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಹೇಗೆ ರಿಸಲ್ಟ್ ಬರ್ತದೆ ಯಾಕೆಂದರೆ ನೀವು ಒಟ್ಟಾಗೋದಿಲ್ಲ ಅಂತ ಅರ್ಥ ಅಲ್ವಾ ನೀವು ಸರಿಯಾದ ರೀತಿಲಿ ಒಟ್ಟಾಗ್ತಾ ಇಲ್ಲ ನಿಮಗೆ ಆ ಒಂದು ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಅವರು ಏನೋ ಗೊತ್ತಿಲ್ಲ ಇವರೇನೋ ಗೊತ್ತಿಲ್ಲ ಹೊರಗಡೆ ಏನಾಯ್ತು ಗೊತ್ತಿಲ್ಲ ಅಲ್ವಾ ಮನೆಯಲ್ಲಿ ಏನಾದ್ರು ಗೊತ್ತಿಲ್ಲ ಅಂದರೆ ಯಾರೋ ನೀವು ಬರೋದಿಂದು ಮುಂಚೆ ಊಟ ಮಾಡಿ ಮಲಗಿರ್ತಾರೆ ಅಂತ ಪರಿಸ್ಥಿತಿ ಇರ್ತದೆ ಆದರೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಆ ಸ್ವಲ್ಪ ಎಲ್ಲರೂ ಒಟ್ಟು ಸೇರಿಕೊಂಡು ಅಲ್ವಾ ರಾತ್ರಿ ಹೊತ್ತು ಒಂದು ಡಿನ್ನರ್ ಸಮಯದಲ್ಲಿ ಆದರೂ ಕೂಡ ನೀವು ಒಟ್ಟು ಸೇರಿಕೊಂಡು ಎಲ್ಲರೂ ಒಟ್ಟಾಗಿ ಊಟ ಮಾಡಿದಾಗ ಬಹಳ ಚೆನ್ನಾಗಿ ವರ್ಕ್ ಆಗುತ್ತಪ್ಪ ನಿಮಗೆ ನೋಡಿ ಅಲ್ಲೇನಾಗುತ್ತೆ ಒಂದು ಒಂದೇ ಒಂದೇದಾಗ ಏನಾಗುತ್ತೆ ನಿಮಗೆ ನೀವು ಊಟಕ್ಕೆ ಒಂದು ಮರ್ಯಾದೆ ಕೊಟ್ಟ ಹಾಗೆ ಅಲ್ವಾ ನೀವು ಒಟ್ಟು ಸೇರಿ ಊಟ ಮಾಡ್ತಾ ಇದ್ರ ನಿಮ್ಮ ಅನ್ನಕ್ಕೆ ಒಂದು ಮರ್ಯಾದೆ ಕೊಟ್ಟ ಹಾಗೆ ಇದ್ರ ಮುಖಾಂತರ ಏನಾಗುತ್ತೆ ನಿಮ್ಮ ಚಂದ್ರ ಬ್ಯಾಲೆನ್ಸ್ ಆಗ್ತಾನೆ ಚಂದ್ರ ಯಾರು ಚಂದ್ರ ಬಂದು ನಿಮ್ಮ ಲಿಕ್ವಿಡ್ ಮನಿ ಲಿಕ್ವಿಡ್ ಮನೆ ಬ್ಯಾಲೆನ್ಸ್ ಆದಾಗ ಹಣಕಾಸಿನ ವಿಚಾರದಲ್ಲಿ ಏನು ಸಮಸ್ಯೆ ಬರಲಿಗೊಂಡು ಅದು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಆದ ಸಮಯದಲ್ಲಿ ಮಂಗಳನ ಎನರ್ಜಿ ಉಂಟು ಅದು ಬ್ಯಾಲೆನ್ಸ್ ಆಗುತ್ತೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಮಂಗಳ ಎನರ್ಜಿ ಹಂಡ್ರೆಡ್ ಪರ್ಸೆಂಟ್ ಬ್ಯಾಲೆನ್ಸ್ ಆಗುತ್ತೆ ಸೊ ಇದನ್ನು ಮಾಡ್ಕೊಂಡಾಗ ಮಂತ್ ಅಲ್ಲಿ ನಿಮಗೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಮುಖಾಂತರ ನಿಮಗೆ ಭೂಮಿ ಮಾಡಬೇಕು ಮನೆ ಮಾಡಬೇಕು ಅಂತ ವಿಚಾರಗಳು ಉಂಟು ನಿಮ್ಮಲ್ಲಿ ಮಂಗಳಕಾರಿ ಆಗಬೇಕು ಮನೆಯಲ್ಲಿ ಅದು ಮಂಗಳ ಕಾರ್ಯ ನೆರವೇರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಅಲ್ವಾ ಆಗುತ್ತೆ ತಾನೇ ಯಾಕೆ ಆಗಲ್ಲ ಹೇಳಿ ಎಲ್ಲವೂ ಕೂಡ ಸಾಧ್ಯ ಎವ್ರಿಥಿಂಗ್ ಇಸ್ ಪಾಸಿಬಲ್ ಯಾರು ನೆಪಲ್ ಏನು ಹೇಳಿದಾನಲ್ವಾ ಎಲ್ಲವೂ ಕೂಡ ಸಾಧ್ಯ ಅಂತ ನಮ್ಮಲ್ಲಿ ಏನಾಗುತ್ತೆ ಒಂದು ಅಲ್ಲಿಂದ ವಸ್ತು ತೆಗೆದು ಇಲ್ಲಿಡಿ ಅಂದರೆ ಅಬ್ಬ ಓ ಅವ್ರು ಬೈತಾರಪ್ಪ ನನಗೆ ಇಡ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ ಜನರೆಲ್ಲ ಮನುಷ್ಯ ಚಂದ್ರಲೋಕಕ್ಕೆ ಹೋಗಿ ಬಂದಿದ್ದಾರೆ ಈಗ ಮಂಗಳನಲ್ಲಿಗೆ ಹೋಗಿ ಸರ್ಚ್ ಮಾಡ್ತಾ ಇದ್ದಾರೆ ಬಟ್ ನಮಗೆ ಇಲ್ಲಿಂದ ಅಲ್ಲಿಂದ ಒಂದು ವಸ್ತುವನ್ನು ಆಚೆ ಈಚೆ ಮಾಡಲಿಕ್ಕೆ ಆಗೋದಿಲ್ಲ ಮನೆಯಲ್ಲಿ ಗಂಡನ ಸಪೋರ್ಟ್ ಇಲ್ಲ ಹೆಂಡತಿ ಸಪೋರ್ಟ್ ಇಲ್ಲ ಮಕ್ಕಳ ಸಪೋರ್ಟ್ ಇಲ್ಲ ಅವರು ಕಿರಿಕಿರಿ ಮಾಡ್ತಾರೆ ಅವ್ರು ಬೈತಾ ಇರೋದು ಹಾಗಾದರೆ ನಿಮಗೆ ಅದು ಅನುಭವಿಸ್ಲಿಕ್ಕೆ ಉಂಟು ಅಂತ ಅರ್ಥ ಓಕೆ ನಿಮಗೆ ಅದು ಪ್ರಾರಬ್ಧ ಅನುಭವಿಸಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಇಂಥ ಒಂದು ಸಂದರ್ಭ ರೈಟ್ ತಾನೇ ಇನ್ನು ಕೆಲವೊಮ್ಮೆ ಏನಾಗುತ್ತೆ ಹಣಕಾಸು ರೈಟ ಹಣಕಾಸು ಅಪರಿಮಿತ ಹಣ ಬಂದಾಗ ಕೂಡ ಕೆಲವೊಂದು ಬಾರಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದು ಕೂಡ ಬರಬಾರ್ದಷ್ಟು ಕೂಡ ಅಲ್ವಾ ಯಾವುದೇ ಕಾರಣಕ್ಕೆ ಅಪರಿಮಿತ ಹಣ ಬರುವುದು ಅದು ಇದು ಒಳ್ಳೆಯ ಅದು ಖಂಡಿತ ಅಲ್ಲ ಲಿಮಿಟೇಷನ್ನಲ್ಲಿ ಅಲ್ವಾ ಬರುವಂಥದ್ದು ಅನಂತರ ಅದು ಯುಕ್ತವಾಗಿ ಬರುವಂಥ ಹಣ ಏನು ಉಂಟು ಅದು ನಿಮ್ಮ ಪ್ರಯೋಜನಕ್ಕೆ ಬೀಳಿದೆ ರೈಟಾ ನನಗೆ ತಿಳಿದವರ ಹಾಗೆ ಒಬ್ಬರನ್ನು ನೋಡಿದೆ ನಾನು ಅವರು ಅವರಲ್ಲಿ ಮುಂಚೆ ಅಂತೂ ಏನೂ ಇರಲಿಲ್ಲ ಆ ನಂತರ ಕೋಟಿಯಾದ ಅಚಾನಕಾಗಿ ಅಚಾನಕ್ಕಾಗಿ ಕೋಟಿಯಾದ ಎಲ್ಲ ಕೋಟಿ ಕೋಟಿ ಹಣ ಬಂದು ಸಾವಿರ ಕೋಟಿ ಅವ್ರ ಬಳಿ ಇರ್ಬೋದು ಈಗ ಸದ್ಯದ ಮಟ್ಟಿಗೆ ಓಕೆನಾ ಬಟ್ ಅಷ್ಟು ಹಣ ಇದ್ದು ಏನು ಪ್ರಯೋಜನ ಎರಡು ಕಿಡ್ನಿ ಡಮ ಡಮ ಡಮಾಲಿಶ್ ಆಗಿದೆ ಎರಡು ಕಿಡ್ನಿ ಕೂಡ ಡಮಾರ್ ಅನ್ಸಿಬಿಟ್ಟಿದೆ ಡಯಾಲಿಸಿಸ್ ಹೋಗಬೇಕು ತ ಹೆಂಡತಿಗೆ ತಲೆನೇ ಸರಿ ಇಲ್ಲ ಅಂಥ ಪರಿಸ್ಥಿತಿ ಮಗಳು ಯಾರನ್ನೋ ಕಟ್ಟಿಕೊಂಡು ಓಡಿ ಹೋಗಿಬಿಟ್ಲು ಈಗ ಆ ಹಣ ಯಾಕೆ ಯಾಕೆ ನಿಮಗೆ ಒಂದು ಪ್ರಯೋಜನಕ್ಕೆ ಬರುತ್ತೆ ಯಾವುದೂ ಪ್ರಯೋಜನಕ್ಕೆ ಬರಲ್ಲ ಡಯಾಲಿಸಿಸ್ ಮಾಡೋದು ಮಾಡಲೇಬೇಕು ವಾಪಸ್ ತರೋ ಆಗಿಲ್ಲ ನೀವು ಏನು ಮಾಡ್ತೀರಾ ಈಗ ಯಾಕೆ ಹಾಗೆ ಯಾಕಂದರೆ ಅಷ್ಟು ಹಣ ಮನೆಯಲ್ಲಿ ಬ್ಲ್ಯಾಕ್ ಮನೆ ಇಟ್ಕೊಂಡು ಇಟ್ಕೊಂಡು ಅವ್ರು ಏನೋ ಮಾಡ್ತಾ ಇದ್ರು ಅಂತಾದಾಗ ಅದು ಎಲ್ಲಿಂದ ಹಣ ಬರ್ತಾ ಇರ್ತದೆ ಅವ್ರಿಗೆ ಎಲ್ಲೊಂದು ಕಡೆ ಬಡವರ ಸೇವೆ ಮಾಡ್ಲಿಕ್ಕೆ ಹಣ ಬರ್ತಾ ಇರ್ತದೆ ಬಡವರ ಸೇವೆಯನ್ನು ಅವರು ಮಾಡಿರುವುದಿಲ್ಲ ಅದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಈಗ ಸದ್ಯಕ್ಕೆ ಜೈಲು ವಾಸಿ ಆಗುವಂತಹ ಸಂದರ್ಭಗಳು ಕೂಡ ಅಲ್ಲಿ ತುಂಬ ತುಂಬ ಜಾಸ್ತಿ ಇಂತಹ ಒಂದು ಪರಿಸ್ಥಿತಿ ಅರ್ಥ ಇದನ್ನೆಲ್ಲ ಅದಕ್ಕೋಸ್ಕರ ಇಂಥದ್ದೇ ನೋಡಿ ತುಂಬ ಹಣ ಬಂತು ಹ್ಯಾಪಿ ಆಗುವಂತಿಲ್ಲ ಅಲ್ಲೂ ಆ ತುಂಬ ಹಣ ಬಂದಾಗ ನೀವು ದಾನ ಮಾಡಬೇಕಾಗುತ್ತೆ ಈಗ ಇಲ್ಲದಾಗ ದಾನ ಮಾಡುವಂಥದ್ದು ಕೂಡ ತಪ್ಪು ಇದ್ದಾಗ ದಾನ ಮಾಡದೇ ಇರುವಂಥದ್ದು ಕೂಡ ತಪ್ಪು ನೀವು ಮಾಡಲೇಬೇಕಾಗುತ್ತೆ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕಾಗುತ್ತೆ ಆಗ ಹೋಗಿ ನಿಮ್ಮ ಆರೋಗ್ಯ ಮೇಂಟೈನ್ ಆಗುತ್ತೆ ಆಗಲ್ಲ ಓಕೆನಾ ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟ್ರಿಂಗ್ ವಿಚಾರ ಕರೆಯಿಲ್ಲ ಇದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ಯಾರು ಮಾತಾಡ್ತಿದೀರಿ ಸರ್ ಇಲ್ಲಿಂದ ಸರ್ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ನಿಮ್ಮ ಹುಟ್ಟಿದ ದಿನಾಂಕ ಓಕೆ ಸಮಯ ಮಧ್ಯಾಹ್ನ 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 ಸರ್ ಬೆಳಿಗ್ಗೆ ಅಂತ ಹೇಳ್ತೀರಿ ಮಧ್ಯಾಹ್ನ ಅಂತ ಹೇಳ್ತೀರಿ ಸರಿ ಹೇಳಿ ಸರ್ ಅದು ರಾತ್ರಿ ಸರ್ ಮಧ್ಯಾಹ್ನ ಇಷ್ಟು ಹೇಳಿ ಟ್ವೆಲ್ ಓ ಕ್ಲಾಕ್ ಅಂತಲೇ ಉಂಟು ಅದರಲ್ಲಿ ಈಗ ನಕ್ಷತ್ರ ಯಾವುದು ಹೇಳಿ ಮೂಲ ನಕ್ಷತ್ರ ಧನು ರಾಶಿ ಹಾಗೆ ಬರುತ್ತಾ ಸರಿ ಓಕೆ ಓಕೆ ವೆಯ್ಟ್ 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 ಒಂದು ನಿಮಿಷ ಅಲ್ಲ ಇಲ್ಲಿ ಇದೇ ಕಟ್ ಆಗ್ತಾ ಉಂಟಲ್ಲ ಇನ್ನು ಕೆಲಸ ಇಲ್ಲಿ ಸರಿ ಇರ್ತದೆ ಸೊ ಓಕೆ ನಾ ಮೂಲ ನಕ್ಷತ್ರ ಧನು ರಾಶಿ ರೈಟಾ ಹಾಂ ಓಕೆ ಸರ್ ನೋಡೋಣ ಇಲ್ಲಿ ಏನಾಗುತ್ತೆ ನಿಮಗೆ ರಾಹು ದೇಶ ಸ್ಟಾರ್ಟ್ ಆಗಿದೆಲ್ಲ ಸರ್ ಈಗ ಓಕೆ ರಾಹುದೆಯ ಸ್ಟಾರ್ಟ್ ಆಗಿದೆ ಫೋರ್ಟಿ ಸಿಕ್ಸ್ ರನ್ನಿಂಗ್ ಆಗ್ತಾ ಉಂಟು ಏನಾಗುತ್ತೆ ನಿಮಗೆ ರಾಹುದೆಯ ಸ್ಟಾರ್ಟ್ ಆದಾಗ ರಾಹುದೆ ಸ್ಟಾರ್ಟ್ ಆದಾಗ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೋಡಿ ಇಲ್ಲಿ ಏನಾಗುತ್ತೆ ಒಂದೇದಾಗಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಬ್ಬ ಶುಕ್ರ ಕೆಲಸ ಮಾಡ್ತಾ ಇದ್ದರೆ ಮತ್ತೊಬ್ಬ ಗುರು ಕೆಲಸ ಮಾಡ್ತಾಯಿದ್ದೆ ನಾನು ಹೇಳೋದಾದರೆ ನಿಮ್ಮ ಮನೆಯ ಕುಟುಂಬದ ದೈವ ಎಲ್ಲಿಂಟು ದೇವರಲ್ಲಿಂಟು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಬೇಕು ನಿಮ್ಮ ಕಾರ್ಯಕ್ಷೇತ್ರ ಚೆನ್ನಾಗಿರಬೇಕಾದರೆ ಅರ್ಥ ಆಯ್ತಾ ಸರ್ ಇಲ್ಲಾಂದರೆ ಆಗೋದಿಲ್ಲ ಇನ್ನೊಂದು ವಿಷಯ ಏನಂದರೆ ಇದರಲ್ಲಿ ಏನಾಗ ಜಾತಕದಲ್ಲಿ ನಾಲ್ಕನೇ ಮನೆಯಲ್ಲಿ ಸೂರ್ಯ ಮತ್ತು ಶನಿಯ ಕಾಂಬಿನೇಷನ್ ಇದೆ ನಿಮ್ಮ ತಂದೆ ಏನು ಮಾಡ್ತಾರೆ ಸರ್ che me ತಂದೆ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬಾರ್ದು ತಂದೆ ನೋಡಿ ಇಲ್ಲೇನಾಗುತ್ತೆ ಗೊತ್ತಾ ಇದು ಏನು ತೋರಿಸ್ತಂಟು ಯಾತೋ ಮನೆಯಲ್ಲಿ ತಂದೆ ಇರಬೇಕು ಯಾತೋ ಮನೆಯಲ್ಲಿ ಮಗ ಇರಬೇಕು ಇಬ್ಬರಲ್ಲಿ ಒಬ್ಬರು ಇಬ್ಬರು ಇದ್ದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಮತ್ತು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಸೇಮ್ ರಿಸಲ್ಟ್ ಬಂದಿರ್ತದೆ ಬಹಳ ಇರಿಟೇಷನ್ ಆಗುತ್ತೆ ಗೊತ್ತಾ ಕಾರ್ಯಕ್ಷೇತ್ರ ಹೋದ ಹೋದಾಗ ಮನೆಗೆ ಹೋಗುವಂತಾಗುತ್ತೆ ಮನೆಯಲ್ಲಿದ್ದಾಗ ಕೆಲಸ ಮಾಡುವಂತ ಆಗುತ್ತೆ ಸೊ ಇಂಥ ಮೆಂಟಾಲಿಟಿ ಉಂಟಾಗುತ್ತೆ ಅದಕ್ಕೆ ಒಂದೇ ಪರಿಹಾರ ತಂದೆಯನ್ನು ಇಟ್ಕೊಳ್ಳುವುದು ತಂದೆಯ ಜೊತೆಗೆ ಬಹಳ ಪ್ರೀತಿ ಪ್ರೇಮಯುಕ್ತವಾಗಿ ಇರುವಂಥದ್ದು ಬಹಳ ಒಳ್ಳೆಯ ಪರಿಹಾರ ಅಂತ ಹೇಳ್ತಾನೆ ಸೊ ಇದನ್ನು ಮೇಂಟೈನ್ ಮಾಡಲಿಕ್ಕೆ ನೋಡಿ ಆಗಿ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂಥ ಪ್ರಾಬ್ಲಮ್ನ ನಿವಾರಣೆ ಆಗುತ್ತೆ ಜೊತೆಗೆ ನೋಡಿ ನೆನಪಿಟ್ಕೊಳ್ಬೇಕು ನಡೆಯುವಂಥದ್ದು ರಾಹುದೇಶ ಯಾವುದು ರಾಹುದೇಶ ದೇಶ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ರೈಟ್ ರಾಹು ದಶ ನಡುವಾಗ ಮತ್ತೆ ಫೋರ್ಟಿಯ ಸೀರೀಸ್ ನಡೆಯುವಾಗ ಮೋಸ ಹೋಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಇರ್ತದೆ ಅದರ ಬಗ್ಗೆ ನಿಮ್ಮ ಕಾಮನ್ ಸೆನ್ಸನ್ನು ಉಪಯೋಗ ಮಾಡಿ ಬಾಕಿ ಯಾವುದು ತೊಂದರೆ ಇಲ್ಲ ಇದೆರಡೇ ಪರಿಹಾರ ಯಾವುದು ಒಂದು ತಂದೆ ಜೊತೆ ರಿಲೇಷನ್ಶಿಪ್ ಮೇಂಟೈನ್ ಮಾಡೋದು ಆನಂತರ ನಿಮ್ಮ ಕುಟುಂಬದ ದೈವ ಅಲ್ವಾ ದೇವರು ಯಾರು ಇದ್ದಾರೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಬಹುದು ಇದೆರಡನ್ನ ಮಾಡಿದಾಗ ಕಾರ್ಯಕ್ಷೇತ್ರದಲ್ಲಿ ಇದ್ದಂತಹ ಸಮಸ್ಯೆಯನ್ನು ನಿವಾರಣೆ ಆಗುತ್ತೆ ಒಳ್ಳೇದಾಗಲಿ ಸರ್ ಓಕೆನಾ ರೈಟ್ ಓಕೆ ಸೊ ಅರ್ಥ ಮಾಡ್ಕೊಳ್ಬೇಕು ಇದನ್ನೆಲ್ಲ ರೈಟ್ ತಾನೆ ಓಕೆ ಸೊ ನೋಡಿ ಎಲ್ಲ ಬಹಳ ಸೊ ಈ ಲೈಫನ್ನು ಇಟ್ಕೊಳ್ಳಿಕ್ಕೆ ಇದೆಲ್ಲ ಭಾಳ ಹೆಲ್ಪ್ ಮಾಡುತ್ತೆ ನಮ್ಮ ದೈನಂದಿನ ದಿನಚರಿ ಅಂತ ಏನುಂಟು ದೈನಂದಿನ ವರ್ಕ್ ಏನುಂಟು ಅಥವಾ ನಾವು ದಿನಚರಿಯನ್ನು ಏನು ಯೂಸ್ ಮಾಡ್ತಾ ಇದೆ ಸೊ ಆ ದಿನಚರಿಯಲ್ಲೇ ಸ್ವಲ್ಪ ಆಚೆ ಈಚೆ ಮಾಡಿಕೊಂಡು ಏನೋ ಒಂದು ಅಲ್ವಾ ಆಚೆ ಈಚೆ ಮಾಡಿಕೊಂಡು ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ನೋಡಿದಾಗ ಲೈಫ್ ಜಿಂಗಾಲಲ್ಲ ಏನೂ ತೊಂದರೆ ಇಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಮಗೆ ಪ್ರಾಬ್ಲಮ್ ಬರಲ್ಲ ಓಕೆನಾ ಖಂಡಿತವಾಗಿಯೂ ಬರಲ್ಲ ಇನ್ನು ಪ್ರಾರಂಭ ಅದು ಇದು ನಿಮ್ಮ ಮನೆಯಲ್ಲೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು ಅದಕ್ಕೋಸ್ಕರ ಬಂದಿರ್ತದೆ ಅದಕ್ಕೋಸ್ಕರ ಅಹಮ್ ಅಂತ ಏನುಂಟು ಅದನ್ನು ಇವತ್ತು ತೇಜಿಸಬೇಕಾಗತ್ತೆ ಅಹಮ್ಮನ್ನು ತೇಜ ನಾನು ನನ್ನದು ನನ್ನಿಂದ ಅಲ್ವಾ ನಾನು ಮಾಡಿದ್ದು ನಾನು ಯಾರು ಗೊತ್ತಾ ನನಗೆ ಎಷ್ಟು ಜನ ಹೆದರ್ತಾರೆ ನನಗೆ ಅಲ್ಲಿಂದ ಇನ್ಫ್ಲುಯೆನ್ಸ್ ಉಂಟು ಇಲ್ಲಿಂದ ಇನ್ಫ್ಲುಯೆನ್ಸ್ ಉಂಟು ಹಾಗೆ ಉಂಟು ಹೀಗೆ ಉಂಟು ಅಲ್ವಾ ಹುಲಿ ಹೊಡ್ದಿದ್ದೇನೆ ಕಾಗೆ ಹೊಡೆದಿದ್ದೇನೆ ಸೊ ಇದೆಲ್ಲ ಇಲ್ಲ ಯಾವುದು ಕೂಡ ಕೆಲಸಕ್ಕೆ ಬರಲ್ಲ ನೀವು ನೆನಪಿಟ್ಕೊಳ್ಳಿ ಯಾವತ್ತಿದ್ರು ಕೂಡ ಅಲ್ಲಿ ಆ ಮೀಸೆ ತಿರುವಿ ಮೆರೆಯಿದಂತಹ ಯಾರು ವೀರಪ್ಪನ ಸಮೇತ ಇವತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾನೆ ಆ ಬಿನ್ಲಾದ್ರು ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾನೆ ಯಾರೆಲ್ಲ ಮೀಸೆ ತಿರುವು ಮಣ್ಣಲ್ಲಿ ಮಣ್ಣಾಗಿ ಆಲ್ರೆಡಿ ಹೋಗಿ ಆಗಿದೆ ಸೊ ಅದನ್ನಾದರೂ ನೆನ್ಪಿಟ್ಕೊಳ್ಳಿ ಯಾರಿಗೂ ಕೂಡ ಏನು ದಕ್ಕಲಿಲ್ಲ ಯಾವ್ದು ಕೂಡ ಸಿಗಲಿಲ್ಲ ಇನ್ನು ಯಾವ ಕ್ರಿಮಿಯಾಗಿ ಹುಟ್ತಾರೋ ಅದು ಏನು ಹುಡ್ತಾರೋ ಅದಂತೂ ನನಗಂತೂ ಗೊತ್ತಿಲ್ಲ ಅಂತ ಒಂದು ಪರಿಚಯ ಅಲ್ವಾ ಜೀವನವನ್ನು ಸಾರ್ಥಕ ಮಾಡ್ಕೊಂಡಿಲ್ಲ ರೈಟ್ ಅರ್ಥ ಆಗುತ್ತಾ ನಿಮಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಸ್ವಲ್ಪ ಸ್ವಲ್ಪ ಅದು ಹಿಂದಿನ ಘಟನೆಗಳು ಯಾರೆಲ್ಲ ಆಗಿ ಹೋಗಿದ್ದಾರೆ ಯಾರಾದರೂ ಇದ್ದಾರಪ್ಪ ಇಷ್ಟವರಿಗೆ ಮೀಸೆ ತಿರು ಮರದ ಅಲ್ವಾ ನಾನು ಹೇಳ್ತೀನಿ ನಿಮಗೆ ಒಂದು ಕಣ್ಣಿಗೆ ಕಾಣದ ವೈರಸ್ ಓಕೆ ಒಂದು ಕಣ್ಣಿಗೆ ಕಾಣದ ವೈರಸ್ ಒಬ್ಬ ಮನುಷ್ಯನ ಒಳಗೆ ಹೋದಾಗ ಅವನನ್ನು ಫ್ಲಾಟ್ ಮಾಡಿಬಿಡ್ತದೆ ಕಣ್ಣಿಗೆ ಕಾಣದ ವೈರಸ್ ಇಷ್ಟೇ ಅರ್ಥ ಮಾಡ್ಕೊಳ್ಳಿ ನಿಮಗೆ ಕೊರೋನಾ ಬುದ್ಧಿ ಕಲಿಸಿ ಹೋಗಿದೆ ಆಲ್ರೆಡಿ ನಾನು ಇದನ್ನು ಯಾವಾಗ ಸ್ಪಂದನದಲ್ಲಿರುವಾಗ ಅಷ್ಟು ವರ್ಷದಿಂದ ಕೂಡ ಇದನ್ನು ಹೇಳ್ತಾ ಬಂದಿದ್ದೇನೆ ಕಣ್ಣಿಗೆ ಕಾಣದ ವೈರಸ್ ಒಂದು ನಿಮ್ಮನ್ನು ಅಟ್ಯಾಕ್ ಮಾಡುವುದು ಅದರ ನಂತರ ನೋಡಿ ಏನಾಗುತ್ತೆ ಅಂತ ಅಲ್ವಾ ಕಣ್ಣಿಗೆ ಕಾಣದ ವೈರಸ್ ನಿಮಗೆ ಆಲ್ರೆಡಿ ಬುದ್ಧಿ ಕಲಿಸಿದೆ ಅದನ್ನು ಹೇಳ್ತಾ ಹೇಳ್ತಾ ಹೇಳ್ತಾನೆ ಬುದ್ಧಿ ಕಲಸಿ ಆಗಿದೆ ನಿಮಗೆ ಆಲ್ರೆಡಿ ರೈಟಾ ಸೊ ಇದನ್ನು ಅರ್ಥ ಮಾಡಿ ಒಂದು ಕಣ್ಣಿಗೆ ಕಾಣದ ವೈರಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ ಇಷ್ಟು ದೊಡ್ಡ ದೇಹ ಇಟ್ಕೊಂಡು ಏ ಇನ್ನೇನು ಮಾಡ್ತೀರಾ ಅದು ಲೈಫಲ್ಲಿ ಏನು ಸಾಧನೆ ಮಾಡ್ತೀರಾ ಯಾರಲ್ಲಿ ಯಾ ಅದು ಮಾಡ್ತೀನಿ ಇದು ಮಾಡಿ ಏನು ಮಾಡ್ತೀನಿ ಏನು ಮಾಡೋಕ್ಕಾಗಲ್ಲ ಕೊನೆಗೆ ಇರುವಂಥದ್ದೇನು ಎಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗೋದೇ ಕೊನೆಗೆ ಇರುವಂಥ ಬೇರೆ ಅದು ಸ್ಪಷ್ಟ ತಾನೆ ಎಲ್ಲರಿಗೂ ಕೂಡ ಸಾವು ಎಲ್ಲರ ಬೆನ್ನ ಹಿಂದೆ ಇರ್ತದೆ ತಾನೆ ಹಾಗಾದರೆ ಇವತ್ತು ನಾವು ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಈ ಲೈಫನ್ನು ಬಹಳ ಎಂಜಾಯ್ ತೆಗೆದು ತೆಗೆದುವಂಥದ್ದು ಹೇಗೆ ಅಲ್ವಾ ಎಂಜಾಯ್ ಪ್ರತಿದಿನ ಎಂಜಾಯ್ ಬೆಳಗ್ಗಿಂದ ಸಂಜೆವ್ರಿಗೆ ಎಂಜಾಯ್ನೇ ಏನಿಲ್ಲ ಮನೆಯವ್ರ ಜೊತೆಗೆ ಸ್ನೇಹಿತರು ಎಲ್ಲ ಎಂಜಾಯ್ ಯಾರ್ದು ಕೂಡ ಬೇಕಾಗಿಲ್ಲ ಎಲ್ಲವೂ ಕೂಡ ಒಂದೇ ಅಲ್ವಾ ನಾವಿಲ್ಲಿ ಬಂದಂತಹ ನೆಂಟರೇ ಹೊರತು ಇಲ್ಲಿ ಪರ್ಮನೆಂಟ್ ಅಂತೂ ಯಾರೂ ಇಲ್ಲ ರೈಟ್ ತಾನೇ ನೀವಾಗಲಿ ನಾನಾಗಲಿ ಯಾರಿಗೊತ್ತು ನಾಳೆ ಹೇಳ್ತೀವಿ ಇಲ್ಲ ಅಂತ ಅಂದ ಒಂದು ಪರಿಸಿದೆ ರೈಟಾ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ ನಾನು ಹೇಳ್ತೀನಿ ಪ್ರಯತ್ನ ಮಾಡಿ ನೋಡಿ ಲೈಫ್ ಹೇಗಿರ್ತದೆ ನೋಡಿ ಲೈಫ್ ಆ ಲೈಫ್ ಆಸ್ ಹ್ಯಾಪಿ ಐ ಆಮ್ ವೆರಿ ಸ್ಯಾಟಿಸ್ಫ್ಯಾಕ್ಷನ್ ಯಾಕಂದ್ರೆ ತಂದೆ ಸರಿ ಇದ್ದಾರೆ ತಾಯಿ ಸರಿ ಇದ್ದಾರೆ ತಂದೆಗೂ ತೊಂದರೆ ಇಲ್ಲ ತಾಯಿಗೂ ತೊಂದರೆ ಇಲ್ಲ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರೆ ಅದಕ್ಕಿಂತ ಉಚ್ಚವಾದಂತಹ ಜೀವನ ಏನಿದೆ ಹೇಳಿ ಅದಕ್ಕಿಂತ ಉಚ್ಚ ಜೀವನ ಯಾವುದೂ ಇರುವುದಿಲ್ಲ ರೈಟ್ ತಾರೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಸರ್ ನಮಸ್ತೆ ಯಾರು ಮಾತಾಡ್ತಿದ್ರು ಸರ್ ಇಲ್ಲಿಂದ ಸರಿ ಯಾರ ಬಗ್ಗೆ ತಿಳ್ಕೋಬೇಕು ಯಾರ ಬಗ್ಗೆ ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ಸಮಯ ಮಗನ ಹೆಸರು ಓಕೆ ರೋಹಿಣಿ ನಕ್ಷತ್ರ ರಾಶಿ ಹಾಂ ಓಕೆ ನೋಡೋಣ ಏನು ಬರುತ್ತೆ ಅಂತ ನೋಡಿ ಸರ್ ಈಗ ಏನಾಗುತ್ತೆ ಅವನಿಗೆ ಹಾಂ ಓಕೆ ಸರ್ ಓಕೆ ಪರವಾಗಿಲ್ಲ ಓಕೆ ರಾಶಿ ಋಷಭರಾಶಿ ಲಗ್ನದ ಜಾತಕ ಇದು ಗುರು ದೇಶ ನಡೀತಾ ನೋಡಿ ಏನು ಗುರು ದೇಶ ಗುರು ಯಾರು ಈ ಜಾತಕಕ್ಕೆ ಪಂಚಮಾಧಿಪತಿ ಆದ ಮತ್ತು ದ್ವಿತೀಯಾಧಿಪತಿ ಓಕೆನಾ ಸೊ ಇನ್ನು ನೋಡ್ಕೊಳ್ಬೇಕು ಇಲ್ಲಿ ಏನಾಗುತ್ತೆ ನೋಡೋ ಪ್ರಿಡಿಕ್ಷನ್ ಏನು ಬರುತ್ತೆ ನೋಡ್ಕೊ ಹೇಳ್ಕೊಳ್ತೇನೆ ನಿಮಗೆ ಈಗ ನೋಡಿ ಅವನಿಗೆ ಏನಾಯ್ತು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಯಿತು ಓಕೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಗೀಗ ಮೂವತ್ತು ಬಂದುಬಿಟ್ಟಿದೆ ನನಗೆ ಒಂದು ಮಾತು ಹೇಳಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಗುವಾಗ ಅವರ ಮನೆಯಿಂದ ದೂರ ಇದ್ದರೆ ಸರ್ ಮನೆಯಲ್ಲಿದ್ದರು ಓಕೆ ಎಲ್ಲಿ ಪ್ರಯಾಣ ಮಾಡಲಿಲ್ಲ ಎಲ್ಲಿ ಹೋಗಲಿಲ್ಲ ಜಸ್ಟ್ ಇಲ್ಲ ಜಸ್ಟ್ ಆಸ್ಕಿಂಗ್ ಅಷ್ಟೇ ಬೇರೆ ಏನಿಲ್ಲ ಇಲ್ಲ ಎಲ್ಲಿ ಹೋಗಲಿಲ್ಲ ಅಲ್ವಾ ಓಕೆ ಓಕೆ ಏನ್ ಕೆಲಸ ಮಾಡ್ತಾ ಇದ್ದಾರೆ ಸರ್ ಹೇಳಿ ಓಕೆ ಪರವಾಗಿಲ್ಲ ಈಗ ನೋಡಿ ಅವರಿಗೆ ತರ್ಟಿ ಸ್ಟಾರ್ಟ್ ಆಯ್ತು ಸರ್ ಈಗ ಗುರುದೇಶ ಶನಿ ಭುಕ್ತಿ ನಡೆದಂಟು ತರ್ಟಿ ಸ್ಟಾರ್ಟ್ ಆಯ್ತು ಇನ್ನು ಮುಂದಿನ ದಿನಗಳು ಇನ್ನು ಮುಂದಿನ ದಿನಗಳನ್ನು ಬಹಳ ಆಶಾದಾಯಕ ಬಹಳ ಚೆನ್ನಾಗಿ ಹೋಗ್ತಾರೆ ಅಂತ ಇಂಡಿಕೇಶನ್ ಉಂಟು ಸರ್ ಅರ್ಥ ಆಯ್ತು ನಿಮಗೆ ಇನ್ನು ಮುಂದಿನ ದಿನಗಳು ಬಹಳ ಒಂದು ಆ ಸ್ಟೇಟಸಲ್ಲಿ ಹೋಗ್ತಾರೆ ಅಂತ ಇಂಡಿಕೇಷನ್ಗಳು ಬಹಳ ಚೆನ್ನಾಗಿರುತ್ತೆ ಅವರಿಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬಹಳ ಫೇವರೇಬಲ್ ಅದ ರಿಸಲ್ಟನ್ನು ಪಡೆಯುವಂತಹ ಯೋಗ ಭಾಗ್ಯ ಅವ್ರ ಪಾಲಿಗೆ ಬಹಳ ಚೆನ್ನಾಗಿರ್ತಾರೆ ನಿಮಗೇನು ವಾರಿ ಮಾಡೋದಾಗುತ್ತೆ ಇಲ್ಲ ಇಷ್ಟವರಿಗೆ ನೋಡಿ ಇಷ್ಟವರಿಗೆ ಏನು ರಿಸಲ್ಟ್ ಸಿಕ್ಕಿಲ್ಲ ಇಷ್ಟವರಿಗೆ ಏನು ನೋವು ನೋವು ಅನುಭವಿಸ್ತಾರೆ ಆ ನೋವೆಲ್ಲ ಇನ್ನು ಮುಂದೆ ಇರುವುದಿಲ್ಲ ಅಂತ ಹೇಳ್ತೇನೆ ಆ ನೋವು ಇರೋದಿಲ್ಲ ಏನೂ ಇರುವುದಿಲ್ಲ ಬಟ್ ಒಂದು ಅಂತೂ ನೆನಪಿಟ್ಕೊಳ್ಬೇಕು ಇಲ್ಲೇನಾಗುತ್ತೆ ಅಂದರೆ ಒಬ್ಬ ರಾಹು ಇದ್ದಾನೆ ಎರಡನೇ ಮನೆಯಲ್ಲಿ ಮೋಸ ಹೋಗುವಂಥ ಸಾಧ್ಯತೆ ಉಂಟು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸೊ ಅದನ್ನೊಂದು ಮಾತ್ರ ಸ್ವಲ್ಪ ಜಾಗ್ರತೆ ಮಾಡಲಿಕ್ಕೆ ಹೇಳಿ ವ್ಯವಹಾರದ ವಿಚಾರದಲ್ಲಿ ಆನಂತರ ಪರವಾಗಿಲ್ಲ ಈಗ ಮೂವತ್ತು ರನ್ನಿಂಗ್ ಆಗ್ತಾ ಉಂಟು ಆದರೆ ಅವರಿಗೆ ಎಲ್ಲೋ ಒಂದು ಕಡೆ ಮನೆ ಕಟ್ಟುವಂತ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಮನೆ ಚೇಂಜ್ ಮಾಡುವಂತ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಅದಕ್ಕೆ ಪ್ರಯತ್ನ ಮಾಡಿದ್ರೆ ಡೆಫಿನೆಟ್ ಆಗಿ ಸೆಪ್ಟೆಂಬರ್ ಒಳಗಡೆ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದಾರೆ ಅರ್ಥ ಆಯ್ತಾ ಸೊ ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಪ್ರಶ್ನೆ ಏನು ಇಲ್ಲ ಏನಾಗುದಿಲ್ಲ ಕೆಲಸ ಅಲ್ಲಿ ಚೆನ್ನಾಗಿರ್ತಾರೆ ಅವರು ಈಗಲೇ ಅವರಿಗೆ ಒಂದು ಮನೆ ಮಾಡುವಂತ ಯೋಗ ಅಂತೂ ಕ್ರಿಯೇಟ್ ಆಗಿದೆ ನೀವು ಪ್ರಯತ್ನ ಮಾಡಿ ನಾನು ಬೇಡ ಅಂತ ಹೇಳಿದ್ರೆ ಅದಕ್ಕೇನು ಹೇಳಿದ ಅವರು ಟ್ವೆಂಟಿ ಟು ಟ್ವೆಂಟಿ ನೈನ್ ಹೋಗಿದ್ದಾರ ಅಂತ ಇನ್ನೂ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಕೂಡ ಹೋಗಬಹುದು ಅವ್ರು ತೊಂದರೆ ಇಲ್ಲ ಓಕೆನಾ ಆ ಸಮಯದಲ್ಲಿ ಅವ್ರಿಗೆ ಯೋಗ ಇತ್ತು ನನ್ನಾಗ ನನಗೆ ಆಗುತ್ತೆ ಅವರೆಲ್ಲ ಒಂದ್ಕಡೆ ನಿಮ್ಮ ಮಾತನ್ನ ಕೇಳಿಕೊಂಡು ಸುಮ್ಮನೆ ಇದ್ರ ಅಂತ ಓಕೆ ಹೋಗ್ಬೋದು ಅದಕ್ಕೆ ಅಂದರೆ ಟ್ವೆಂಟಿ ಟು ಟ್ವೆಂಟಿ ನೈನೇ ವಿದೇಶಕ್ಕೆ ಹೋಗುವಂಥ ಯೋಗ ಆಯಿತು ಈಗಲೂ ಇದೆ ಏನು ಸಮಸ್ಯೆ ಇಲ್ಲ ಈ ಜಾತಕ ಇಸ್ ಮೋಸ್ಟ್ ಫೇವರಬಲ್ ಜಾತಕ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಬಟ್ ನಾನು ಹೇಳ್ತೀನಲ್ಲ ರಾಹು ಒಂದ್ಕಡೆ ತೊಂದರೆ ಕೊಡ್ತಾ ಇದ್ದೇನೆ ಸ್ವಲ್ಪ ಮಟ್ಟಿಗೆ ಏನು ಮಾಡ್ಬೇಕಾಗದು ಸ್ವಲ್ಪ ಮೋಸ ಹೋಗೋದಂತೆ ನೋಡಬೇಕು ಬಾಕಿ ವಿಚಾರ ಪರವಾಗಿಲ್ಲ ಎಲ್ಲ ಚೆನ್ನಾಗಿರ್ತಾರೆ ಓಕೆ ಒಳ್ಳೇದಾಗ್ಲಿ ಸರ್ ಒಳ್ಳೆದಾಗ ಸರ್ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ರೈಟಾ ಹ್ಞೂ ಓಕೆ ಸೊ ಗೊತ್ತಾಯಿತು ನಿಮಗೆ ವಿಚಾರಗಳು ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಪರವಾಗಿಲ್ಲ ತುಂಬ ಫೇವರೇಬಲ್ ಓಕೆ ರೈಟ್ ಅದೇ ರೀತಿ ದಶಾಭುಕ್ತಿಯನ್ನು ನೋಡಿಕೊಂಡಾಗ ಕೂಡ ಈಗ ನೋಡಿ ಈ ಜಾತಕ ಬಂತೀಗ ಅದರಲ್ಲಿ ಗುರು ದೇಶ ನಡೆದು ಗುರು ಬಂದು ಪಂಚಮಾಧಿಪತಿ ದಶಮದಲ್ಲಿದ್ದಾನೆ ಒಳ್ಳೆ ರಿಸಲ್ಟ್ ಸಿಂಹ ರಾಶಿಯಲ್ಲಿದ್ದಾನೆ ಆ ಸ್ಟೇಟಸನ್ನು ಮೇಂಟೈನ್ ತಾನೆ ಖಂಡಿತವಾಗಿ ಅಲ್ವಾ ಆದರೆ ಗುರುವಿನಲ್ಲಿ ಗುರುವಿನಲ್ಲಿ ಏನುಂಟು ಗುರುವಿನಲ್ಲಿ ಒಂದು ರಾಹುವಿನ ಎನರ್ಜಿ ಉಂಟು ಗುರುವಿನಲ್ಲಿ ರಾಹುನ ಎನರ್ಜಿ ಇರುವಾಗ ಅದು ವಿದೇಶಕ್ಕೆ ಹೋಗುವಂತೆ ಪ್ರೇರೇಪಣೆಯನ್ನು ಕೊಟ್ಟೆ ಕೊಡ್ತದೆ ಆಲ್ರೆಡಿ ಅವರು ಹೇಳಿದ್ದಾರೆ ಇಷ್ಟವರಿಗೆ ಹೋಗಬೇಕಿತ್ತು ಇಷ್ಟವ್ರು ಹೋಗಲಿ ಅಂತ ಹೋಗ್ತಾರೆ ಅದರ ಜೊತೆಗೆ ಒಂದು ಏನಾಗುತ್ತೆ ಅವರಿಗೆ ಆ ಸ್ಟೇಟಸನ್ನು ಕೊಡುತ್ತೆ ಅಂತ ಇಂಟಿಗೆ ಯಾಕಂದರೆ ಸೂರ್ಯ ಜೊತೆಗೆ ಇದ್ದಾನೆ ಹಾಗಾದ್ರೆ ಆ ಸ್ಟೇಟಸನ್ನು ಮೇಟೈನ್ ಮಾಡ್ತಾರೆ ಸ್ಟೇಟಸ್ ಕೊಡ್ತದೆ ಅವರಿಗೆ ಅಂದ್ರೆ ಕಾರ್ಯಕ್ಷೇತ್ರದಲ್ಲಿ ಉಚ್ಚ ಮಟ್ಟಿಗೆ ಹೋಗುವಂತ ಯೋಗ ಭಾಗ್ಯ ಜಾತಕದಲ್ಲಿ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ಆ ರೀತಿ ನಾವು ಇರಬೇಕಾಗುತ್ತೆ ಆಗ ಅದು ಒಳ್ಳೆ ರೀತಿ ರಿಸಲ್ಟ್ ಕೊಡುತ್ತೆ ಈಗ ಅಲ್ಲಿ ಸ್ಟೇಟಸ್ ಕೊಡುತ್ತೆ ಅಂತ ಹೇಳಿ ನಾವೇನಾದರೂ ಯಾರಿಗೋ ಮೋಸ ಮಾಡ್ಲಿಕ್ಕೆ ನೋಡಿತ್ತು ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತು ಮನೆಯಲ್ಲಿ ತೊಂದರೆ ಕ್ರಿಯೇಟ್ ಮಾಡ್ತು ಈಗ ಅದು ಒಳ್ಳೆ ರಿಸಲ್ಟ್ ಕೊಡಲ್ಲ ನಿಮಗೆ ರೈಟ್ ಅದಕ್ಕೋಸ್ಕರ ಅದು ಹೇಗುಂಟು ಹಾಗೇನೇ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಖಂಡಿತ ಇದ್ದೇ ಇರ್ತದೆ ನೋಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಜಾತಕವನ್ನು ಸ್ವಲ್ಪ ಅಲ್ಲೋ ಯಾರು ತುಂಬಾ ಎಕ್ಸ್ಪರ್ಟ್ ಜನ ನಮ್ಮಲ್ಲಿ ನಮ್ಮ ದಕ್ಷಿಣ ಕನ್ನಡ ತುಂಬಾ ಎಕ್ಸ್ಪರ್ಟ್ ಜ್ಯೋತಿಷ್ಗಳಿದ್ದಾರೆ ನಿಮ್ಮನ್ನು ಟೋಟಲ್ ಸ್ಕ್ಯಾನ್ ಮಾಡುವಂತ ಜ್ಯೋತಿಷ್ಗಳಿದ್ದಾರೆ ಅವರಲ್ಲಿಗೂ ಜಾತಕವನ್ನು ತೋರಿಸಿ ಏನೂ ಸಮಸ್ಯೆ ಇಲ್ಲ ನನ್ನಲ್ಲಿ ನಾನು ಹೇಳಿಕೊಡ್ತೇನೆ ಏನು ಸಮಸ್ಯೆ ಇಲ್ಲ ನಾನು ಮಂಗಳವಾರ ಮತ್ತು ಆದಿತ್ಯವಾರ ದಿವಸ ಜಾತಕವನ್ನು ಖಂಡಿತ ತೋರಿಸಬಹುದು ಅಥವಾ ನಿಮಗೆ ಯಾರು ಇಷ್ಟಪಡ್ತಾರಪ್ಪ ಯಾರನ್ನು ಇಷ್ಟಪಡ್ತೀರಾ ಅಲ್ಲಿ ಹೋಗಿ ತೋರಿಸಿ ಜಾತಕ ಎಲ್ಲ ನಿಮಗೆ ಸ್ಕ್ಯಾನಿಂಗ್ ಮಾಡಿ ಹೇಳಿಕೊಡುವಂತ ಕೇಪೆಬಿಲಿಟಿ ಅವರಲ್ಲಿಂದು ಖಂಡಿತ ಇದ್ದೇ ಇರುತ್ತೆ ರೈಟ್ ಓಕೆನಾ ನೋಡ್ಕೊಳ್ಳಿ ಈಗ ವ್ಯಾಧಿಪತಿ ಓಕೆ ವ್ಯಯಾಧಿಪತಿ ಈಗ ವ್ಯಯಾಧಿಪತಿ ದರ್ಶನ ನಡೆದಾಗ ಏನಾಗುತ್ತೆ ವ್ಯಾಧಿಪತಿ ಎಲ್ಲಿ ಬಂದು ಸೇರಿಕೊಂಡಿರ್ತಾನೋ ಅಲ್ಲಿ ಜಾಸ್ತಿ ಖರ್ಚು ಮಾಡ್ತೀರಿ ಅಂತ ಇಂಡಿಕೇಶನ್ ಅದು ಫಾರ್ ಎಕ್ಸಾಂಪಲ್ ವ್ಯಾಯಾಧಿಪತಿ ನಾಲ್ಕನೇ ಮನೆಗೆ ಬಂದ್ಬಿಟ್ಟು ಓಕೆ ಹಾಗಾದ್ರೆ ಈಗ ಮನೆ ವಿಚಾರದಲ್ಲಿ ಜಾಸ್ತಿ ಖರ್ಚು ಮಾಡ್ತೀರಾ ಮನೆಗೇನೆ ಜಾಸ್ತಿ ಖರ್ಚು ಮಾಡ್ತೀರಾ ಅಥವಾ ನಿಮಗೆ ವಾಹನ ತಗೊಳ್ಳುವಾಗ ಜಾಗ ತಗೊಳ್ಳುವಾಗ ಅಥವಾ ಕಟ್ಟುವಾಗ ಲಾಸ್ ಆಗುತ್ತೆ ಅಂತ ಇಂಡಿಕೇಶನ್ ಅಲ್ಲಿ ಲಾಸ್ ಆಗ್ಬೋದು ನಿಮಗೆ ಇಂಡಿಕೇಶನ್ ಉಂಟು ಅದಕ್ಕೋಸ್ಕರ ನೀವೇ ಯಾವಾಗ ಹನ್ನೆರಡನೇ ಮನೆ ಅಧಿಪತಿ ಎಲ್ಲಿ ಸೇರಿದ್ದಾನೋ ಅಲ್ಲಿ ಖರ್ಚಾಗುತ್ತೆ ನೋಡಿ ಹನ್ನೆರಡು ಮನೆ ಅಧಿಪತಿ ಲಗ್ನಕ್ಕೆ ಬಂದಾಗ ನೀವು ನಿಮ್ಗೆ ಖರ್ಚು ಮಾಡ್ಕೊಳ್ತೀರ ಬೇಕಾದಾಗೆ ಅಲ್ ಬೇಕಾದ ಖರ್ಚು ಮಾಡ್ಕೊಳ್ತೀರಾ ಅಲ್ವಾ ನಿಮ್ಮನ್ನು ಮೇಂಟೈನ್ ಮಾಡಿ ಖರ್ಚು ಮಾಡ್ಕೊಳ್ತೀರ ಡ್ರೆಸ್ಗೆ ಖರ್ಚು ಮಾಡ್ಕೊಳ್ಬಹುದು ಇದೆಲ್ಲ ಖರ್ಚು ಮಾಡ್ಕೊಳ್ತೀರಾ ನೀವು ಅಲ್ವಾ ಅದೇ ರೀತಿ ಹನ್ನೆರಡನೇ ಮನೆ ಅಧಿಪತಿ ಎರಡನೇ ಮನೆಗೆ ಬಂದು ಸೇರ್ಕೊಂಬಿಟ್ಟೆ ಈಗ ಕುಟುಂಬಕ್ಕೆ ಖರ್ಚು ಮಾಡ್ತೀರ ಅಂತ ಆಯ್ತಲ್ಲೋ ಕುಟುಂಬ ಕುಟುಂಬದ ವಿಚಾರದಲ್ಲಿ ನೀವು ಖರ್ಚು ಮಾಡುವ ಯೋಗ ಭಾಗ್ಯ ಜಾಸ್ತಿ ಸೊ ಅದನ್ನು ಖಂಡಿತ ಮಾಡ್ಕೊಳ್ತೀರಾ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೇ ಇರುತ್ತೆ ಓಕೆನಾ ಇನ್ನೇನಾಗುತ್ತಪ್ಪ ಬಹಳ ಇಂಟ್ರೆಸ್ಟಿಂಗ್ ವಿಚಾರಣೆ ಹೇಳಿಕೊಡ್ತೇನೆ ನಿಮಗೆ ಹಲವಾರು ಮಂತ್ರಗಳನ್ನು ಹೇಳ್ಕೊಡ್ತೀವಿ ಇವತ್ತು ನಿಮಗೆ ಒಂದು ಎರಡು ಮಂತ್ರಗಳನ್ನು ಹೇಳಿಕೊಡ್ತೇನೆ ಆ ಮಂತ್ರಗಳನ್ನು ಯಾಕೆ ಉಪಯೋಗ ಮಾಡಬೇಕು ಅದನ್ನು ಹೇಳಿಕೊಡ್ತೇನೆ ನಿಮಗೆ ಬಹಳ ಫೇವರಬಲ್ ಆಗಿರ್ತದೆ ಆದರೆ ಈಗ ಸಹಾಯಾಧಿಪತಿ ಅಲ್ಲ ವ್ಯಾಧಿ ಧನಸ್ಥಾನದಲ್ಲಿ ಬಂದ್ಬಿಟ್ಟು ಕುಟುಂಬಕ್ಕೆ ಬೇಕಾಗಿ ಖರ್ಚು ಮಾಡ್ತೀರಾ ವ್ಯಯಾಧಿಪತಿ ಮೂರನೇ ಭಾವದಲ್ಲಿ ಬಂದಿದ್ದ ಒಡ ಹುಟ್ಟಿದವರು ಒಡ ಹುಟ್ಟಿದವರಿಗೆ ಬೇಕಾಗಿ ಖರ್ಚು ಮಾಡ್ಕೊಳ್ತೀರಾ ಅಥವಾ ಹಣಕಾಸನ್ನು ಯಾರಿಗಾದ್ರೂ ಕೊಟ್ಟಿರ್ತೀರ ಅಂತ ಸಂದರ್ಭ ನಿರ್ಮಾಣ ಆಗುತ್ತೆ ಅದೇ ವ್ಯಯಾಧಿಪತಿ ಐದನೇ ಮನೆಯಲ್ಲಿ ಬಂದ್ಬಿಟ್ಟ ಸೊ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ಖರ್ಚು ಮಾಡ್ತೀರಾ ಮಕ್ಕಳಿಗೆ ಖರ್ಚು ಮಾಡ್ತೀರಾ ಅಂತ ಇಂಡಿಕೇಶನ್ ಅಂದ್ರೆ ವ್ಯಯಾಧಿಪತಿ ಎಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ರೆ ಅಲ್ಲಿ ನೀವು ಖರ್ಚಂತೂ ಮಾಡಿ ಮಾಡ್ತೀರಾ ವ್ಯಯಾಧಿತಿ ಭಾಗ್ಯದಲ್ಲಿ ಬಂದಾಗ ನಿಮ್ಮ ಕಲಿಕೆಗೆ ಬೇಕಾಗಿ ಖರ್ಚು ಮಾಡ್ತೀರಾ ಹೈಯರ್ ಎಜುಕೇಶನ್ಗೆ ಬೇಕಾ ಖರ್ಚು ಮಾಡ್ತೀರಾ ವಿದೇಶಕ್ಕೆ ಹೋಗ್ಲಿ ಖರ್ಚು ಮಾಡ್ತೀರಾ ತಂದೆಗೆ ಖರ್ಚು ಮಾಡ್ತೀರಾ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ ಸೊ ಅದು ನೋಡಿ ಜಾತಕ ಹಾಗೆ ಎಲ್ಲವೂ ಕೂಡ ಅಕ್ಯುರೇಟಾಗಿ ತೋರಿಸ್ಕೊಡ್ತೇನೆ ನೀವು ಎಲ್ಲಿ ಬರ್ತೀರಾ ಏನು ಮಾಡ್ತೀರಾ ದಶಾಭಕ್ತ ನಡುವೆ ಏನು ಮಾಡ್ತೀರಾ ಅಕ್ಯುರೇಟಾಗಿ ತೋರಿಸ್ಕೊಡ್ತದೆ ಏನು ತೊಂದರೆ ಇಲ್ಲ ಅಂತ ಹೇಳಿ ಅದಕ್ಕೆ ನೋಡಿ ಇಲ್ಲೇನಾಗಿದೆ ಕೆಲವೊಂದು ಬಾರಿ ಆ ಸ್ಟಡಿ ಮಾಡದವರೆ ಯಾರು ಕೆಲವರು ಸ್ಟಡಿಯೇ ಮಾಡಿರೋದಿಲ್ಲ ಗೊತ್ತಿರೋದಿಲ್ಲ ಏನೊಂದು ಹೇಳಿದ ಎಲ್ ಎಲ್ಲರಿಗೂ ಕೂಡ ಮಾಟ ಮಾಡಿದ್ದಾರೆ ಎಲ್ಲರಿಗೂ ಕೂಡ ನಾಗದೋಷ ಎಲ್ಲರಿಗೂ ಕೂಡ ಶನಿ ದೋಷ ಇಲ್ಲ ಅಂತ ಹೇಳಲ್ಲ ಬಟ್ ಎಲ್ಲರಿಗೂ ಒಂದೇ ರೀತಿ ಹೇಳಿದಾಗ ಡೌಟ್ ಅಂತೂ ಬರುತ್ತೆ ತಾನೆ ಅವನು ಹೋಗಿ ಕೇಳಿ ಬಂದು ಅವನಿಗೂ ಅದೇ ನಾನು ಹೋಗಿ ಕೇಳಿ ಬಂದು ನನಗೂ ಅದೇ ಹಾಗಾದ್ರೆ ಎಲ್ಲರಿಗೂ ಒಂದೇ ರೀತಿ ಪ್ರಾಬ್ಲಮ್ ಇರಲಿಕ್ಕೆ ಸಾಧ್ಯ ಉಂಟು ಎಲ್ಲರಿಗೂ ದಶಾಭುಕ್ತಿ ಒಂದೇ ರೀತಿಯಾಗಿ ನಡೀಲಿಕ್ಕೆ ಸಾಧ್ಯ ಉಂಟು ಚಾನ್ಸಸ್ ಇಲ್ಲ ತಾನೆ ಸೊ ಇದನ್ನು ಕೂಡ ಅರ್ಥ ಅದು ಅದಕ್ಕೋಸ್ಕರ ಏನಾಗಿದೆ ಇವತ್ತು ಈ ಜ್ಯೋತಿಷ ಅನ್ನುವಂಥದ್ದು ಹಲವಾರು ಹಲವಾರು ಜನ ಏನು ಮಾಡ್ತಾರೆ ಅದನ್ನು ಸ್ವಲ್ಪ ನೆಗ್ಲೆಟ್ ಮಾಡ್ತಾರೆ ಅದು ಸುಳ್ಳು ಅದು ಸರಿ ಇಲ್ಲ ಅದು ಆ್ಯಕ್ಚುಲಿ ಅಕ್ಯುರೇಟ್ ಅಸ್ಟ್ರಾನಮಿ ಹೇಗೆ ಅಕ್ಯೂರೇಟಾ ಆಸ್ಟ್ರಾಲಜಿ ಕೂಡ ಹಾಗೇನೆ ಅಕ್ಯುರೇಟ್ ಬಟ್ ನಿಮಗೆ ಅದನ್ನು ರೀಡ್ ಮಾಡಲಿಕ್ಕೆ ಗೊತ್ತಿರಬೇಕು ಅದನ್ನು ರೀಡ್ ಮಾಡಲಿಕ್ಕೆ ಗೊತ್ತಿದ್ದಾಗ ಅಕ್ಯೂರೇಟಾದಂಥ ಪ್ರಿಡಿಕ್ಷನ್ ಮಾಡಬಹುದು ಅಕ್ಯುರೇಟ್ ಆದಂಥ ಸೊಲ್ಯೂಷನ್ ಕೊಡಲಿಕ್ಕೆ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಸೊ ಕಲ್ತವರಿಂದ ಎಲ್ಲರಿಂದಲೂ ಕೂಡ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಅಮ್ಮ ದಯವಿಟ್ಟು ಮಾತಾಡಿಮ್ಮ ಎಲ್ಲಿ ನೋಡ್ತಾ ಇದ್ದೀರಮ್ಮ ಹಾಂ ಹೇಳಿಮ್ಮ ಯಾರು ಮಾತಾಡ್ತಿದ್ದೀರಮ್ಮ ಹಾಂ ಓಕೆ ಯಾರ ಬಗ್ಗೆ ತಿಳ್ಕೋಬೇಕು ಯಾರ ಬಗ್ಗೆ ಮಗಳ ಮದುವೆ ಬಗ್ಗೆ ಓಕೆ ಮಗಳ ಹೆಸರು ಹುಟ್ಟಿದ ದಿನಾಂಕೇಳಿ ಹಾಂ ಓಕೆ ಇಪ್ಪತ್ತೆರಡು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂದ ಅಮ್ಮ ನೀವು ಮಾತಾಡಿದ್ದು ಸರಿ ಕೇಳಿಸಲ್ಲ ಸ್ವಲ್ಪ ನೆಟ್ವರ್ಕ್ ಇರೋ ಪ್ಲೇಸ್ಗೆ ಬನ್ನಿ ಕರ್ ಕರ್ಕರ್ ಶಬ್ದ ಬರ್ತಾ ಉಂಟು ಅದು ಓಕೆ ಸಮಯ ಹೇಳಿ ಸಮಯ ಎರಡು ಕಾಲು ರಾತ್ರಿ ಹುಟ್ಟಿದ್ದಿಲ್ಲ ನಿಮ್ಮ ಭದ್ರಾವತಿ ಆಯ್ತಮ್ಮ ಮಿಥುನ ರಾಶಿ ಪುನರ್ಸು ನಕ್ಷತ್ರನಾ ಆಯಿತಮ್ಮ ಒಂದು ನಿಮಿಷ ಒಂದು ನಿಮಿಷ ವೆಯ್ಟ್ ಮಾಡಿಮ್ಮ ಸ್ವಲ್ಪ ಯಾಕಂದರೆ ನೀವು ಡೇಟ್ ಹೇಳುವಾಗ ಸರಿ ಹೇಳುವುದಿಲ್ಲಲ್ವ ಅದಕ್ಕೆ ಅದು ಪ್ರಾಬ್ಲಮ್ ಆಗೋದು ನಮಗೆ ಇಪ್ಪತ್ತೆರಡು ರಾತ್ರಿ ಇಪ್ಪತ್ತ್ಮೂರು ಬೆಳಿಗ್ಗೆ ಅಂತಲೇ ಹೇಳಬೇಕಮ್ಮ ಹೇಳುವಾಗ ಆಗ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ರೈಟ್ ತಾನೇ ಓಕೆ ಮಿಥುನ ರಾಶಿ ಜಾತಕ ತುಲಾಲಗ್ನ ಜಾತಕ ಓಕೆನಾ ಅವರಿಗೆ ತರ್ಟಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅವ್ರಿಗೆ ಏನಾಗುತ್ತೆ ತರ್ಟಿ ಸ್ಟಾರ್ಟ್ ಆದಾಗ ಈ ವರ್ಷನೇ ಮ್ಯಾರೇಜ್ನ ಯೋಗ ಉಂಟಲ್ಲಮ್ಮ ಡಿಸೆಂಬರ್ ಒಳಗಡೆ ಮ್ಯಾರೇಜ್ ಆಗಬೇಕಂದ್ರೆ ಇಂಡಿಕೇಶನ್ ನಮ್ಮ ದಯವಿಟ್ಟು ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ರೈಟಾ ಸೊ ಏನೂ ತೊಂದರೆ ಇಲ್ಲ ಸ್ವಲ್ಪ ಗಣಪತಿ ಟೆಂಪಲ್ಗೆ ಹೋಗಬೇಕಾಗುತ್ತೆ ಗಣಪತಿಗೆ ಸ್ವಲ್ಪ ಆರಾಧನೆ ಯಾಕಂದರೆ ಮ್ಯಾರೇಜಿನ ಮಾತುಕತೆಗಳು ಏನು ಡಿಸ್ಕನೆಕ್ಟ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆ ಡಿಸ್ಕನೆಕ್ಟ್ ಆಗೋದಕ್ಕೆ ಗಣಪತಿ ಆರಾಧನೆ ಮಾಡಬೇಕಾಗುತ್ತೆ ಆನಂತರ ಹೋಗಿ ನೀವು ಪ್ರಯತ್ನ ಮಾಡಿ ಡೆಫಿನೆಟ್ ಆಗಿ ಡಿಸೆಂಬರ್ ಒಳಗಡೆ ಮದುವೆ ಫಿಕ್ಸ್ ಆಗುತ್ತೆ ಒಳ್ಳೇದಾಗಲಿ ಓಕೆನಾ ಒಳ್ಳೆದಾಗ್ಲಿ ನಿಮಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ ನಿಮಗೆ ರೈಟಾ ಓಕೆ ಸ್ವಲ್ಪ ನೆಟ್ವರ್ಕ್ ಇರೋ ಪ್ಲೇಸಿಗೆ ಬಂದು ಮಾತಾಡಿದರೆ ತುಂಬ ಚೆನ್ನಾಗಿದೆ ಓಕೆ ರೈಟ್ ಸೊ ಗೊತ್ತಾಯಿತು ನಿಮಗೆ ವ್ಯಾಯಾಧಿಪತಿ ಬಂದಾಗ ಅಲ್ವಾ ಅದೇ ರೀತಿ ಸುಖಾಧಿಪತಿ ಎಲ್ಲೆಲ್ಲಿ ಹೋಗ್ತಾನೆ ಅದೇ ರೀತಿ ಆ ರಿಸಲ್ಟನ್ನು ರಿಸಲ್ಟನ್ನು ಕೊಡ್ತಾನಲ್ಲ ನಿಮಗೆ ಅಲ್ವಾ ಅಥವಾ ಧನಸ್ತಾನದಾಧಿಪತಿ ಈಗ ಇಲ್ಲಿ ಶುಕ್ರ ಧನಸ್ಥಾನದಾಧಿಪತಿ ಧನಸ್ಥಾನ ಎಲ್ಲಿ ಹೋಗಿರ್ತಾನೋ ಅಲ್ಲಿಂದ ನೀವು ಹಣ ಮಾಡ್ತೀರಿ ಅಂತ ಇಂಡಿಕೇಶನ್ ಅದಕ್ಕೆ ಸಂಬಂಧಪಟ್ಟಂತೆ ಹಣ ಬರುತ್ತೆ ನಿಮಗೆ ಅಂತ ಇಂಡಿಕೇಶನ್ ಈಗ ಧನಾಧಿಪತಿ ನಾಲ್ಕನೇ ಮನೆಯಲ್ಲಿ ಬಂದುಬಿಟ್ಟ ಹಾಗಾದರೆ ಭೂಮಿ ವಿಚಾರದಲ್ಲಿ ಹಣ ಬರ್ಬೋದು ನಿಮಗೆ ವಾಹನದ ವಿಚಾರದಲ್ಲಿ ಹಣ ಬರ್ಬೋದು ಮನೆ ವಿಚಾರದಲ್ಲಿ ಹಣ ಬರ್ಬೋದು ಅಥವಾ ಮನೆ ಕಟ್ಟಿ ಕೊಡುವಂಥ ಕೆಲಸ ಮಾಡ್ತೀರಾ ಭೂಮಿಯನ್ನು ಯಾರಿಗಾದರೂ ಪರ್ಚೇಸ್ ಮಾಡಿ ಕೊಡ್ತೀರಾ ಅಥವಾ ನೀವು ವಾಹನವನ್ನು ತೆಗೆದುಕೊಂಡು ಅದು ಸೆಕೆಂಡ್ ಹ್ಯಾಂಡ್ ವಾಹನ ಅದು ಇದು ಅಥವಾ ದೊಡ್ಡ ಒಂದು ಶೋರೂಮನ್ನು ಇಟ್ಕೊಂಡು ನೀವು ಬಿಸ್ನೆಸ್ ಮಾಡ್ತೀರಾ ಎಲ್ಲವನ್ನು ಕೂಡ ಮಾಡ್ಬೋದು ಅದರ ಪರಿಸ್ಥಿತಿ ಚೆನ್ನಾಗಿದ್ದಾಗ ಆನಂತರ ವಾಸ್ತು ಮಾಡೋರಿಗೆ ವಾಸ್ತು ಮಾಡಿ ಕೂಡ ಹಣಕಾಸು ಬರೋ ಸಾಧ್ಯತೆಗಳು ತೀರಾ ತೀರ ಅದಕ್ಕೆ ಧನಾಧಿಪತಿ ತೋರಿಸ್ಕೊಡ್ತಾನೆ ನಿಮಗೆ ಹಣ ಎಲ್ಲಿಂದ ಬರುತ್ತೆ ಅಂತ ರೈಟಾ ಅದೇ ರೀತಿ ಲಾಭಾಧಿಪತಿ ತೋರಿಸ್ಕೊಡ್ತಾನೆ ಲಾಭ ಎಲ್ಲಿಂದ ಬರುತ್ತೆ ಅಂತ ಯಾಕಂದರೆ ಧನಸ್ಥಾನ ಧನಸ್ಥಾನ ಮತ್ತು ಲಾಭಸ್ಥಾನ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ನಮ್ಮ ಇನ್ಕಮ್ಗೆ ಬೇಕಾಗಿ ಕೆಲಸ ಮಾಡುವಂಥದ್ದು ರೈಟಾ ಸೊ ಅರ್ಥ ಮಾಡ್ಕೊಳ್ಬೇಕು ಇದನ್ನು ಅದೇ ರೀತಿ ಧನಾಧಿಪತಿ ಐದನೇ ಮನೇಲಿ ಬಂದುಬಿಟ್ಟು ಅಲ್ವಾ ಈಗ ಧನಾಪತಿ ಐದನೇ ಮನೇಲಿ ಬಂದ್ಬಿಟ್ಟ ಮಕ್ಕಳಾದ ನಂತರ ಹಣಕಾಸು ಬರಬಹುದು ಮೊದಲನೇ ಸಂತಾನ ಆದ ನಂತರ ಹಣಕಾಸು ಬರಬಹುದು ಅಥವಾ ಸ್ನೇಹಿತರ ಮುಖಾಂತರ ಬರಬಹುದು ಅಥವಾ ನಿಮ್ಮ ಮಕ್ಕಳು ದೊಡ್ಡವರಾದ್ರೆ ಅದು ಅವರ ಮುಖಾಂತರ ನಿಮಗೆ ಹಣ ಬರಬಹುದು ಅಂತ ಇಂಡಿಕೇಶನ್ ಇರ್ತದೆ ಸೊ ಈ ರೀತಿಯನ್ನ ಅರ್ಥ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಈಗೇನು ಮಾಡಿಲ್ಲಿದ್ದಾರೆ ಜಸ್ಟ್ ಹಲೋ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರ ಮೇಲಿಂದ ಓಕೆ ಯಾರ ನಿಮ್ಮ ಹೆಸರು ಹೇಳಿಮ್ಮ ಆಯ್ತಮ್ಮ ನಿಮ್ಮ ಹೆಸರು ಹೇಳಿಮ್ಮ ಮತ್ತೆ ಮಗಳ ಹೆಸರು ಹೇಳಮ್ಮ ಓಕೆ ಮಗನ ಹೆಸರು ಸುಶಾಂತ್ ಓಕೆ ಅವನ ಹುಟ್ಟಿದ ದಿನ ಹೇಳಿ ಸಮಯ ಸಂಜೆ ಐದು ನಲ್ವತ್ತು ರೈಟಾ ಓಕೆ ಹುಟ್ಟಿದಲ್ಲಿಮ್ಮ ಉಡುಪಿ ಓಕೆ ಅವರ ನಕ್ಷತ್ರ ಬಂದು ಮಗ ನಕ್ಷತ್ರ ಸಿಂಹರಾಶಿ ಜಾತಕನಮ್ಮ ಹಾಂ ಓಕೆ ಸಿಂಹ ರಾಶಿ ಜಾತಕ ಓಕೆ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ನೀವೇ ಓಕೆ ನೋಡೋಣ ಏನು ಬರುತ್ತೆ ಅಂತ ಜಸ್ಟಮ್ಮ ಶುಕ್ರದೇಶ ಶುಕ್ರ ಶುಕ್ರದೇಶ ಓಕೆ ಶುಕ್ರದೇಶ ಪರವಾಗಿಲ್ಲ ಶುಕ್ರದೇಶದಲ್ಲಿ ಕೆಲಸ ಸಿಗುತ್ತೆ ಅಂದ್ರೆ ಇಂಡಿಕೇಶನ್ ಅಂತೂ ಖಂಡಿತ ಉಂಟಮ್ಮ ಈಗ ಇಪ್ಪತ್ತ್ ರನ್ನಿಂಗ್ ರನ್ ಹಿಂಗಾಗ್ತೊಂಡು ಇಪ್ಪತ್ತ್ ಕೆಲಸ ಸಿಗುತ್ತೆ ಅದ್ರ ಬಗ್ಗೆ ಹೇಳಿಕೊಡ್ತೀನಿ ನಮ್ಮ ನಿಮಗೆ ಖಂಡಿತ ಇಪ್ಪತ್ತ್ ಕೆಲಸ ಸಿಗುವಂಥ ಯೋಗ ಭಾಗ್ಯ ಉಂಟಮ್ಮ ಇದರಲ್ಲಿ ಪ್ರಯತ್ನ ಮಾಡಬೇಕಷ್ಟೇ ಪ್ರಯತ್ನ ಮಾಡಬೇಕಾದ್ರೆ ಏನಾಗುತ್ತೆ ಗೊತ್ತಾ ಎಲ್ಲೊಂದು ಕಡೆ ಇವರು ಸ್ವಲ್ಪ ನೀವಾಗಲಿ ಅವರಾಗಲಿ ಸ್ವಲ್ಪ ದೊಡ್ಡ ಮಟ್ಟಿಗೆ ಕೆಲಸ ಬಯಸ್ತೀರ ಅಂತ ಉಂಟಮ್ಮ ಯಾವ ಸ್ಟೇಟಸ್ ಬೇಕು ಅಂತ ಉಂಟಮ್ಮ ಅರ್ಥ ಆಯಿತಾ ನಿಮಗೆ ದೊಡ್ಡ ಮಟ್ಟಿಗೆ ಕೆಲಸ ಈಗ ದೊರೆಯೋದಿಲ್ಲಮ್ಮ ಯಾವುದು ಕೆಲಸ ಉಂಟು ಅದನ್ನು ಮಾಡ್ಕೊಳ್ಬೇಕಂತ ಉಂಟು ಅರ್ಥ ಆಯಿತಾ ದೊಡ್ಡ ಕೆಲಸ ಅಂದರೆ ಗೊತ್ತಾಗ್ದೆ ಒಂಥರ ಸ್ಟೇಟಸ್ ಇರುವಂಥ ಕೆಲಸ ಸ್ವಲ್ಪ ಒಳ್ಳೆ ಕೆಲಸ ಏನೋ ಒಂದು ಒಳ್ಳೆ ಕೆಲಸ ಬೇಕು ಅಂತ ಇಷ್ಟಪಡ್ತಾ ಇರ್ತಾರೆ ಸೊ ಅದು ಆಗುವಂಥ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಅಂತ ಹೇಳ್ತೇನೆ ಅದಕ್ಕೋಸ್ಕರ ಸ್ವಲ್ಪ ಅದ್ರಲ್ಲಿ ಹಿನ್ನಡೆ ಉಂಟಾಗುತ್ತೆ ಅದಕ್ಕೋಸ್ಕರ ನಾರ್ಮಲ್ ಕೆಲಸ ಏನುಂಟು ಒಂದು ಯಾವುದೋ ಒಂದು ಕೆಲಸ ಓಕೆ ಈಗ ಯಾಕಂದ್ರೆ ಈಗ ಇಪ್ಪತ್ತ್ ಅಷ್ಟೇ ರನ್ನಿಂಗ್ ಆಗಿ ಯಾವುದೋ ಒಂದು ಕೆಲಸ ಮಾಡ್ಕೊಂಡಾಗ ಮುಂದಿನ ದಿನಗಳಲ್ಲಿ ಅದು ಬಹಳ ಫೇವರೇಬಲ್ ರಿಸಲ್ಟನ್ನ ಕೊಡಬಲ್ಲದಮ್ಮ ರೈಟಾ ರೈಟ್ ಅಷ್ಟು ಮಾಡ್ಕೊಳ್ಳಿ ಕೇಳಿಮ್ಮ ಓಕೆನಾ ಓಕೆ ಒಳ್ಳೆದಾಗ ನಿಮ್ಮ ಹೋಗಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಸ್ವರ ಸಣ್ಣದಾಗತ್ತಲ್ವ ಆಗ ನಮಗೂ ಬೇಸರ ಆಗುತ್ತೆ ಯಾಕೆ ಯಾಕೆ ಪ್ರಿಡಿಕ್ಷನ್ ಮಾಡಿದ್ದು ಸರಿ ಇಲ್ಲ ಅಂತ ಹೇಳ್ತಿರೋ ಚಾನ್ಸೇ ಇಲ್ಲ ಯಾಕಂದರೆ ಅಲ್ಲಿ ಸಿಂಹರಾಶಿಯಲ್ಲಿರುವಂಥ ಬುಧ ಅಲ್ವಾ ಸಿಂಹರಾಜ ಬುಧ ಈಗಾಗಲೇ ಅವರಿಗೆ ಆ ಸ್ಟೇಟಸ್ ಬೇಕು ಈಗಾಗಲೇ ಅವರಿಗೆ ಅಂತ ಅಧಿಕಾರಯುಕ್ತವಾದ ಕೆಲಸ ಸ್ಟೇಟಸ್ ಇರುವಂಥ ಕೆಲಸ ದೊಡ್ಡ ಮಟ್ಟಿಗೆ ಕೆಲಸ ಬೇಕು ಬಟ್ ಅದು ಆಗಬೇಕು ತಾನೇ ಮೆನಿಫೆಸ್ಟೇಷನ್ ಬರಬೇಕು ತಾನೇ ಮೆನಿಫೆಸ್ಟೇಷನ್ ಬರಲಿಕ್ಕೆ ಅಲ್ಲಿ ಅಷ್ಟಮಾಧಿಪತಿ ಜೊತೆಗಿದ್ದಾನೆ ಮೆನಿಫೆಸ್ಟೇಷನ್ ಆಗೋದಿಲ್ಲ ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ ನೀವು ಮೊದಲು ಮಾಡ್ಕೊಳ್ಬೇಕು ಯಾವುದೇ ಕೆಲಸ ಅಲ್ವಾ ಇದು ದೊಡ್ಡ ತಪ್ಪು ಕಲ್ಪನೆ ಆ ಮೊದಲೇ ದೊಡ್ಡ ಕೆಲಸ ಸಿಗಲಿ ಅದು ಸಿಗಲಿ ಇದು ಸಿಗಲಿ ಯಾಕಂದರೆ ಏನೇ ಕೆಲಸ ಮಾಡಿ ಬೇಕಾದರೂ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಬೇಕು ತಾನೆ ಆ ಎಕ್ಸ್ಪೀರಿಯೆನ್ಸ್ ಅನ್ನು ಪಡ್ಕೊಂಡು 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 ಮತ್ತೆ ನೀವು ಮುಂದೆ ಹೋಗಬೇಕಾಗದೇ ಸಿಂಹರಾ ಅಂದ್ರೇನು ಸಿಂಹರಾಶಿ ನೈಸರ್ಗಿಕ ಜನ್ಮಗಳಿ ಐದನೇ ಮನೆ ರೈಟ್ ತಾನೆ ಅದು ವಿದ್ಯೆಯ ಸ್ಥಾನ ಅದು ಅಲ್ವಾ ಬುದ್ಧಿಯ ಸ್ಥಾನ ಅದು ನಿಮ್ಮ ಬುದ್ಧಿಯಲ್ಲಿ ಹೇಗೆ ಇನ್ಕ್ರೀಸ್ ಆಗುತ್ತೆ ಆ ರೀತಿ ಆಗೋದು ಫಲ ಕೊಡುತ್ತೆ ಇನ್ಕ್ರೀಸ್ ಆಗಿಲ್ಲ ಅಲ್ವಾ ಇನ್ನೂ ಸಮಯ ಉಂಟು ಸೊ ಆ ಸಮಯನ ತೆಗೆದುಕೊಳ್ತದೆ ಅಲ್ಲಿವರೆಗೆ ಓಕೆನಾ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅದಕ್ಕೋಸ್ಕರ ಏನಾದರೂ ಕೂಡ ಹೋಗಿ ಸೇರಿಕೊಳ್ಬೇಕು ಯಾವುದೇ ಕೆಲಸ ಆದರೂ ನೋಡ್ಕೊಳ್ಬಾರ್ದು ಅಲ್ವಾ ನಿಮ್ಮ ಫೀಲ್ಡ್ ಇರಲಿ ನಿಮ್ಮ ಫೀಲ್ಡ್ ಇಲ್ಲದೇ ಇರಲಿ ನಿಮಗೆ ಮಾಡಲಿಕ್ಕೆ ಆಗುತ್ತಾ ಹೋಗಿ ಸೇರ್ಕೊಳ್ಳಿ ನಿಮಗೆ ಭಗವಂತ ಮತ್ತೆ ದಾರಿ ತೋರಿಸ್ತಾನೆ ಅವನೊಬ್ಬನಿದ್ದಾನಲ್ಲ ನೋಡ್ಕೊಳ್ತಾನೆ ನಿಮ್ಮನ್ನ ಏನು ಸಮಸ್ಯೆ ಇಲ್ಲ ಮಾಡ್ಕೊಳ್ಬೇಕು ಅಷ್ಟೇ ಕೆಲಸ ಮಾಡಿಕೊಂಡು ನಾನು ಕೆಲಸ ಮಾಡಬೇಕಪ್ಪ ಅದು ಬಿಟ್ಟರೆ ಬೇರೆ ಏನಿಲ್ಲ ಅದು ಮಾಡ್ಕೊಂಡಾಗ ಒಳ್ಳೆ ರಿಸಲ್ಟ್ ಅಂದರೆ ನಿಮ್ಮ ಫಾಲಿಗೆ ಬರುತ್ತೆ ಓಕೆನಾ ರೈಟ್ ಕರೆ ಇದೆ ಕರೆಯಲಿದರೆ ಜಸ್ಟ್ ಮಾತಾಡೋಣ ಹಲೋ ಹಲೋ ನಮಸ್ತೆ ಯಾರು ಮಾತಾಡಿದ್ರ ಮೇಲಿಂದ ಸರಿ ಯಾರ ಬಗ್ಗೆ ತಿಳ್ಕೋಬೇಕು ಸೊ ಮಗನ ಹೆಸರು ಹುಟ್ಟಿದ ದಿನಾಂಕ ಹುಟ್ಟಿದೆಲ್ಲಿಮ್ಮ ಮಂಗಳೂರು ಓಕೆ ಆರಿದ್ರ ನಕ್ಷತ್ರ ಮಿಥುನ್ ರಾಶಿ ಜಾತಕ ನಮ್ಮ ಆರಿದ್ರ ನಕ್ಷತ್ರ ಮಿಥುನ್ ರಾಶಿ ಜಾತ ಓಕೆ ಸೊ ಏನ್ ತಿಳ್ಕೊಳ್ಬೇಕು ನಿಮಗೆ ಹೇಳಿಬಿಡಿ ನೀವೇ ಓಕೆ ಕೆಲಸ ಬಗ್ಗೆ ಮದುವೆ ಬಗ್ಗೆ ನೋಡೋಣ ಬರ್ತದೆ ಅಂತ ಆನ್ಸರ್ ಬರ್ತದೆ ನೋಡಿದೆ ನೋಡಿ ಅವನಿಗೆ ಶನಿ ದಶೆ ನಡೀತಾಂಟಮ್ಮ ರೈಟ್ ಏನು ಶನಿ ಶನಿದಶ ಶನಿ ದೇಶ ನೋಡಿ ತಕ್ಕ ಮಟ್ಟಿಗೆ ರಿಸಲ್ಟ್ ಕೊಡ್ತಾನೆ ತುಂಬ ಒಳ್ಳೆ ರಿಸಲ್ಟ್ ಅಂತ ಇಲ್ಲ ಶನಿದಶೆಯಲ್ಲಿ ಸ್ವಲ್ಪ ಜಾಗೃತೆ ಮಾಡಬೇಕು ಕಾರ್ಯಕ್ಷೇತ್ರದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಮಾಡಬೇಕು ಆನಂತರ ಏನಾಗುತ್ತೆ ಗೊತ್ತಾ ಶನಿ ಕುಟುಂಬ ಸ್ಥಾನ ಅದು ಕೂಡ ಮಕರ ರಾಶಿಯಲ್ಲಿ ಶನಿ ಇದ್ದಾನೆ ಕುಟುಂಬ ಸ್ಥಾನದಲ್ಲಿ ಶನಿ ಇದ್ದಾನೆ ಜೊತೆಗೆ ಮಾಂದಿ ಇದ್ದಾನೆ ಯಾವಾಗ ಮಾಂದಿ ಯಾವುದೇ ಗ್ರಹದ ಜೊತೆಗೆ ಬರುತ್ತೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಕುಟುಂಬದ ದೈವದ ಅಲ್ಲಿಗೆ ಹೋಗಿ ಅರಿಕೆ ಮಾಡಬೇಕು ಅಂತ ಅಮ್ಮ ಅದನ್ನು ಮಾಡಬೇಕಮ್ಮ ಓಕೆನಾ ಅರ್ಥ ಇದೆ ಅಲ್ಲಿ ಮಾಂದಿ ಜೊತೆಗೆ ಬಂದಿರೋದ್ರಿಂದ ಕುಟುಂಬದ ದೈವದಲ್ಲಿ ಹೋಗಿ ಮಾಡ್ಕೊಳ್ಳಿ ಆಗ ಕಾರ್ಯಕ್ಷೇತ್ರದಲ್ಲಿ ಬಂದಂಥ ಅಬ್ಸ್ಟೆಕಲ್ಸ್ ಏನೋ ದೂರ ಆಗುತ್ತೆ ಅದರ ಮುಖಾಂತರ ಒಳ್ಳೆ ರಿಸಲ್ಟ್ ಬಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ತುಂಬ ಚೆನ್ನಾಗಿರ್ತಾರೆ ಇನ್ನು ನೋಡಿ ಇಲ್ಲಿ ಏನಾಗುತ್ತೆ ಇವರಿಗೆ ಇಷ್ಟವರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಗ್ತಾ ಇತ್ತು ಅವರಿಗೆ ಸೊ ಪೀರಿಯಡ್ ಅಂತೂ ಆಗಲಿಲ್ಲ ಅವರಿಗೆ ಒಳ್ಳೆ ಪೀರಿಯಡ್ ಅಂತೂ ಹೋಗಿಲ್ಲ ಅವರಿಗೆ ಈಗ ಮೂವತ್ತು ಸ್ಟಾರ್ಟ್ ಆಗಿದೆ ಅವರಿಗೆ ಮೂವತ್ತರ ನಂತರ ಏನಾಗುತ್ತೆ ಮೂವತ್ತರ ನಂತರ ಡೆಫಿನೆಟ್ ಆಗಿ ಒಳ್ಳೆ ಪೀರಿಯಡ್ ಹೋಗುತ್ತೆ ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ಇದೆ ನೀವು ಮದುವೆ ಬಗ್ಗೆ ಮಾತಾಡಿದ್ರೆ ಮದುವೆ ಬಗ್ಗೆ ಏನು ಮೂವತ್ತರಲ್ಲಿ ಮದುವೆ ಆಗುತ್ತೆ ಜಸ್ಟ್ ವೈಟ್ ಅಮ್ಮ ಹೇಳಿಕೊಡ್ತೇನೆ ನಿಮಗೆ ಮೂವತ್ತರಲ್ಲಿ ಮೂವತ್ತರಲ್ಲಿ ಮದುವೆ ಆಗುವಂಥ ಯೋಗ ಇಲ್ಲಲ್ವಮ್ಮ ಮೂವತ್ತರಲ್ಲಿ ಆಗುವಂಥ ಯೋಗ ಇಲ್ಲ ಕೆಲಸ ಸಿಗುತ್ತೆ ಅಂತ ಯೋಗ ಇದೆ ಕೆಲಸ ಸಿಗುತ್ತೆ ಕಾರ್ಯಕ್ಷೇತ್ರಕ್ಕೆ ವಿಚಾರಗಳಲ್ಲಿ ಪ್ರೊಸೀಡ್ ಆಗ್ತಾರೆ ಅಂತ ಅದು ಕೂಡ ದೂರ ಪ್ರಯಾಣ ಬೆಳೆಸುವಂಥ ಯೋಗ ಭಾಗ್ಯ ಕೂಡ ಈ ಜಾತಕದಲ್ಲಿ ಉಂಟಮ್ಮ ಬರೀ ಈಗ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರಗಳಲ್ಲಿ ಮುಂದುವರಿಬೇಕು ನೀವು ಓಕೆನಾ ಬೇರೆ ಮದುವೆ ಸ್ವಲ್ಪ ಮಟ್ಟಿಗೆ ಡ್ರಾಪ್ ಮಾಡಿ ಈಗ ಸದ್ಯಕ್ಕೆ ಬೇಡ ಮುಂದೆ ಮದುವೆ ಯೋಗ ಇದೆ ಈಗ ಬೇಡ ಬಟ್ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರ ಏನೋ ಪ್ರೊಸೀಡ್ ಆಗ್ತಾರೆ ಇದೆ ಅದರ ಬಗ್ಗೆ ಗಮನ ಕೊಡಿಮೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ರೈಟ್ ಓಕೆ So... ವಿಷಯ ಗೊತ್ತಾಯಿತು ನಿಮಗೆ ಅಲ್ವಾ ಸೊ ಅದೇ ರೀತಿ ಅಲ್ವಾ ಹಣಕಾಸು ಇಲ್ಲಿಂದ ಮಾಡ್ತೀರಾ ನೀವು ಅಲ್ವಾ ನಿಮಗೆ ಇನ್ನು ನಿಮ್ಮ ಸಪ್ತಮದ ಭಾವ ಬಂದು ನಿಮ್ಮ ಪಾರ್ಟ್ನರ್ ಓಕೆನಾ ನಿಮ್ಮ ಸೋಷಿಯಲ್ ಕನೆಕ್ಷನ್ ಏನು ನೋಡಿ ಅದು ಬಂದು ಸಪ್ತಮದ ಭಾವ ಸಪ್ತಮಾಧಿಪತಿ ಎಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದೇನೆ ಆ ರೀತಿಯಾಗಿ ನಿಮ್ಮ ಪಾರ್ಟ್ನರ್ ಇರ್ತಾರೆ ಅಂತ ಇಂಡಿಕೇಶನ್ ಅದು ಓಕೆನಾ ಆ ರೀತಿಯಾಗಿ ನಿಮ್ಮ ಪಾರ್ಟ್ನರ್ ಇರ್ತಾರೆ ಆ ರೀತಿಯಾಗಿ ನಿಮಗೆ ಬರುವಂಥ ಜೊತೆಗಾರರು ಇರ್ತಾರೆ ಅಂತ ಇಂಡಿಕೇಶನ್ ಇನ್ನೊಂದು ಅದರಲ್ಲಿ ಕಾರಕತ್ವ ಉಂಟು ಅಂದರೆ ಹೆಣ್ಣಿಗೆ ಸಂಬಂಧಪಟ್ಟಂತೆ ಕುಜ ಮಂಗಳ ಅಂತ ಏನಿರ್ತಾನೆ ಆತ ಪತಿ ಕಾರಕ ಪತಿಯ ಕಾರಕತ್ವ ಆನಂತರ ಗಂಡಸರಿಗೆ ಅದೇ ಶುಕ್ರ ಪತ್ನಿಯ ಕಾರಕತ್ವ ಅದೆರಡನ್ನು ನೋಡ್ಕೊಳ್ಬೇಕು ಆನಂತರ ನಂತರ ಸಪ್ತಮಾಧಿಪತಿ ಆ್ಯಕ್ಚುಲಿ ಎಲ್ಲಿದ್ದಾನೆ ಅಲ್ಲ ಸಪ್ತಮಾಧಿ ಿದ್ದಾನೆ ಅದರ ಮುಖಾಂತರ ನಿಮಗೆ ಮದುವೆಯ ಸುಖ ಸಿಗಬೇಕು ಸಿಗಬಾರದು ಅದನ್ನು ಮಾಡ್ಕೊಳ್ಳಿ ಡಿಸೈಡ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಓಕೆನಾ ಅರ್ಥ ಮಾಡಿ ಈಗ ಸಪ್ತಮಾಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ ಸಪ್ತಮ ದಶಮ ಸ್ಥಾನದಲ್ಲಿರುವಾಗ ನೀವೇನು ಇಷ್ಟಪಡ್ತೀರಾ ನನಗೆ ಕೆಲಸದಲ್ಲಿರುವಂಥ ಹುಡುಗಿ ಬೇಕು ಅಥವಾ ಹುಡುಗ ಬೇಕು ಒಳ್ಳೆ ಕೆಲಸದಲ್ಲಿ ಒಂದು ಹುಡುಗ ಹುಡುಗ ಅಂತ ಇರ್ತಾನೆ ಬಿಡಿ ಆ ಹುಡುಗಿ ಬೇಕು ಅಂತ ಈಗ ಇದು ಗಂಡಿನ ಜಾತಕ ಆದರೆ ಕೆಲಸದಲ್ಲಿ ಹುಡುಗಿ ಬೇಕು ಅಂತ ನೀವು ಇಷ್ಟಪಡ್ತೀರಾ ಯಾಕಂದ್ರೆ ಸಪ್ತಮಾಧಿಪತಿ ದಶಮ ಸ್ಥಾನದಲ್ಲಿ ದಶಮ ಕರ್ಮಸ್ಥಾನ ಕೆಲಸದಲ್ಲಿರುವಂಥ ಹುಡುಗಿ ಬೇಕಪ್ಪ ನನಗೆ ಆ ರೀತಿಯಾಗಿ ನೀವು ಇಷ್ಟಪಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ ಸಿಕ್ಕಿದ್ರು ಓಕೆ ಸಿಗದಿದ್ರೆ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಲಿಕ್ಕೆ ಕಲಿಸ್ತೀರಾ ಅಥವಾ ನೀವು ಕೆಲಸ ಮಾಡಿದ ಕೂತ್ಕೊಳ್ತೀರಾ ಅವ್ರು ಕೆಲಸ ಮಾಡಿ ನಿಮ್ಮನ್ನು ಹೊಟ್ಟೆ ತುಂಬಿಸಬೇಕಾದೀತ್ತು ಅಂಥ ಪರಿಸ್ಥಿತಿ ಕೆಲವೊಮ್ಮೆ ನಿರ್ಮಾಣ ಆಗುತ್ತೆ ಅದೇ ರೀತಿ ಸಪ್ತಮಾಧಿಪತಿ ನಿಮಗೆ ಭಾಗ್ಯದಲ್ಲಿ ಬಂದುಬಿಟ್ಟ ಮದುವೆ ಆದ ನಂತರ ಭಾಗ್ಯ ನಿರ್ಮಾಣ ಆಗ್ಬೋದು ಅಥವಾ ಭಾಗ್ಯಾಧಿಪತಿ ಸಪ್ತಮದಲ್ಲಿ ಬಂದಾಗ ಕೂಡ ಮದುವೆ ಆದ ನಂತರ ಭಾಗ್ಯದಲ್ಲಿ ನಿರ್ಮಾಣ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದೇ ಸಪ್ತಮಾಧಿಪತಿ ಪಂಚಮದಲ್ಲಿ ಬಂದುಬಿಟ್ಟ ಸಪ್ತಮದ ಸ್ಥಾನದಾಧಿಪತಿ ಪಂಚಮದಲ್ಲಿ ಬಂದುಬಿಟ್ಟ ಕಾಂಬಿನೇಷನಲ್ಲಿ ಚೆನ್ನಾಗಿದೆ ಅಂದರೆ ಲವ್ ಮ್ಯಾರೇಜ್ ಆಗುತ್ತೆ ಅಂತ ಇಂಡಿಕೇಷನ್ ಅಥವಾ ಪಂಚಮಾಧಿಪತಿ ಸಪ್ತಮದಲ್ಲಿ ಬಂದಾಗ ಕೂಡ ಲವ್ ಮ್ಯಾರೇಜ್ ಆಗುವಂಥ ಒಂದು ಇಂಡಿಕೇಶನ್ ಅದು ಸೊ ಆ ರೀತಿ ಆಗುತ್ತೆ ರೈಟಾ ಕೆಲವು ಶನಿ ಅಡ್ಡ ಬಂದಿರ್ತಾನೆ ಕೇತು ಅಡ್ಡ ಬಂದಿರ್ತಾನೆ ರಾಹು ಅಡ್ಡ ಬಂದಿರ್ತಾನೆ ಆಗ ಕೆಲವೊಮ್ಮೆ ಮೇ ಅಪ್ಸ್ಟಕಲ್ಸ್ ಕೂಡ ಬರ್ಬೋದು ಇಲ್ಲ ಅಂತೇನಿಲ್ಲ ಯಾಕಂದರೆ ಅಪ್ಸ್ಟಕಲ್ಸನ್ನು ಕ್ರಿಯೇಟ್ ಮಾಡುವಂಥ ಪ್ಲಾನೆಟ್ಸ್ ಅದೇ ಆಗಿರುವಂಥ ಇರುವುದರಿಂದ ಅಪ್ಸ್ಟಕಲ್ಸ್ ಕೂಡ ಬರುವಂಥ ಸಾಧ್ಯತೆ ಉಂಟು ಅನ್ಯಥ ಕ್ಲಿಯರ್ ಆಗಿದರೆ ಅಂಥದ್ದೇನು ಸಮಸ್ಯೆ ಇಲ್ಲ ಅಂತ ಹೇಳ್ದೇನೆ ಅದೇ ಸಪ್ತಮಾಧಿಪತಿ ನಾಲ್ಕನೇ ಮನೇಲಿ ಬಂದುಬಿಟ್ಟ ಸಪ್ತಮಾಧಿಪತಿ ನಾಲ್ಕನೇ ಮನೆ ಬಂದುಬಿಟ್ಟ ನೀವು ಅಂಥ ಹುಡುಗಿಯನ್ನು ನೋಡ್ತೀರಾ ಅಥವಾ ಹುಡುಗನ ನೋಡ್ತೀರಾ ಅವರಲ್ಲಿ ಪ್ರಾಪರ್ಟಿ ಇರಲಿ ಅವರಲ್ಲಿ ಜಾಗ ಇರಲಿ ಅವರಲ್ಲಿ ವಾಹನ ಇರಲಿ ಬೇಕು ನಿಮಗೆ ಅಲ್ವಾ ಸುಖ ಸಂಪತ್ತಿನಲ್ಲಿ ಮೆರೆಯುವರ ಆಗಬೇಕು ನಿಮಗೆ ಅಂಥವರನ್ನೇ ಹೋಗಿ ಚಾಯ್ಸ್ ಮಾಡ್ತೀರಿ ಅಂತ ಇಂಡಿಕ್ ಇಂಡಿಕೇಶನ್ ಅದು ಅರ್ಥ ಮಾಡ್ಕೊಳ್ಬೇಕು ಇದನ್ನು ರೈಟ್ ತಾನೆ ಓಕೆನಾ ಸೊ ನೋಡಿ ಹೇಗೆ ಹೇಗೆಲ್ಲ ಅದು ತೋರಿಸ್ಕೊಡ್ತದೆ ನಿಮ್ಮ ನಿಮ್ಮ ಜಾತಕವನ್ನು ನೋಡ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಸಪ್ತಮಾಧಿಪತಿ ಎಲ್ಲಿ ಸೇರ್ಕೊಂಡಿದ್ದಾನೆ ಅದಕ್ಕೆ ಸಂಬಂಧಪಟ್ಟದ್ದು ನಿಮ್ಮ ವೈವಾಹಿಕ ಜೀವನ ಅಂತೂ ಖಂಡಿತ ಇದ್ದೇ ಇರ್ತದೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರ ಅಮ್ಮ ಎಲ್ಲಿಂದ ಸರಿ ಯಾರ ಬಗ್ಗೆ ತಿಳ್ಕೋಬೇಕು ಮಗಳ ಹೆಸರು ಹುಟ್ಟಿದ ದಿನಾಂಕ ಓಕೆ ಸಮಯ ಬೆಳಿಗ್ಗೆ ಬೆಳಿಗ್ಗೆ ಹಾಂ ಓಕೆ ನೋಡಮ್ಮ ಜಾತಕ ಏನುಂಟು ಉತ್ತರ ನಕ್ಷತ್ರ ಸಿಂಹರಾಶಿಯಮ್ಮ ರಾಹು ದರ್ಶನ ನಡುವಿದಲ್ಲಮ್ಮ ಈಗ ಅಲ್ವಾ ರಾಹು ದರ್ಶನ್ ನಡೀತಾ ಉಂಟು ಅವ್ರಿಗೆ ತರ್ಟಿ ಫೈವ್ ರನ್ನಿಂಗ್ ಆಗ್ತಾ ಉಂಟಮ್ಮ ಇಷ್ಟು ಐದು ರನ್ನಿಂಗ್ ಆಗ್ತಾ ಮೂವತ್ತೈದು ರನ್ನಿಂಗ್ ಆಗುವಾಗ ಆಗುತ್ತೆ ಮೂವತ್ತೈದು ರನ್ನಿಂಗ್ ಪರವಾಗಿಲ್ಲಮ್ಮ ಬಟ್ ತುಂಬ ಫೇವರೇಬಲ್ ರಿಸಲ್ಟ್ ಅಂತ ಇಲ್ಲ ಆರೋಗ್ಯದ ಬಗ್ಗೆ ನೋಡ್ಕೊಳ್ಬೇಕು ಮದುವೆ ಆಗಿದೆಯಮ್ಮ ಅವ್ರಿಗೆ ಸೊ ಮದುವೆ ಆಗೋದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಮ್ಮ ಯಾಕಂದರೆ ಪ್ರತಿಕಾರಕ ಕುಜ ಬಂದು ಕೇತು ಜೊತೆ ಸೇರಿಕೊಂಡಿರೋದು ಸಪ್ತಮಾಧಿಪತಿ ವ್ಯಾಸಸ್ಥಾನದಲ್ಲಿ ಸೇರ್ಕೊಂಡಿರೋದು ಕೂಡ ಸ್ವಲ್ಪ ಇಂಡಿಕೇಶನ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಅದು ಇದಕ್ಕೇನು ಗೊತ್ತಾ ಇದಕ್ಕೆ ಮದುವೆ ಹೇಗೆ ಆಗುತ್ತೆ ಅಂದರೆ ವಿದೇಶದಲ್ಲಿರುವಂಥ ಹುಡುಗ ಅಥವಾ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿರುವಂಥ ಹುಡುಗ ನಾನೇ ಹುಡುಕಬೇಕಮ್ಮ ಬೇರೆ ಯಾವುದು ಕೂಡ ಆಗೋದಿಲ್ಲ ತಾಯಿ ರೈಟಾ ಅಂಥ ಹುಡುಗ ಬಂದ್ರೇ ಮದುವೆ ಯಾಕಂದರೆ ನಡೆಯುವುದೇ ರಾಹು ದೇಶ ರಾಹು ದೇಶದಲ್ಲಿ ಏನಾಗುತ್ತೆ ರಾಹು ದೇಶಲ್ಲಿ ಆತ ಕುಜನ ಮೇಲೆ ಇಂಪ್ಯಾಕ್ಟ್ ಕೊಡ್ತಾ ಇದ್ದಾನೆ ಅದಕ್ಕೋಸ್ಕರ ಏನಿದೆ ಮದುವೆ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅಥವಾ ಮದುವೆ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅಥವಾ ಏನಾಗುತ್ತೆ ಅಪಮಾನ ಅವಮಾನಗಳು ಎದುರಾಗ್ತವೆ ಅಂತ ಇಂಡಿಕೇಶನ್ ಉಂಟಾ ಮಾರ್ತಾ ಇದ್ದೆ ನಿಮಗೆ ಹಾಂ ಅದರ ಬಗ್ಗೆ ತುಂಬ ಗಮನ ಕೊಡಿಮ್ಮ ಬಾಕಿ ವಿಚಾರ ಓಕೆ ಅಂತ ಹೇಳ್ತೀನಿ ಈಗ ತರ್ಟಿ ತರ್ಟಿ ಟು ತರ್ಟಿ ಫೈವ್ ಏನು ನಡೀತಾ ಉಂಟು ತಕ್ಕ ಮಟ್ಟಿಗೆ ಪರವಾಗಿಲ್ಲ ಓಕೆನಾ ಸೊ ಇವರು ಮನೆಯಿಂದ ದೂರ ಇದ್ದಾರಮ್ಮ ಮನೇಲಿ ಇದ್ರೆ ಅದು ಒಳ್ಳೆ ರಿಸಲ್ಟ್ ಅಲ್ಲಮ್ಮ ಅವ್ರಿಗೆ ಸೊ ಮದುವೆ ಆಗಿ ಅವ್ರು ದೂರ ಹೋಗಬೇಕಂತ ಇಂಡಿಕೇಶನ್ ಅಮ್ಮ ಯಾಕೆಂದರೆ ಶನಿ ಬಂದು ಹನ್ನೆರಡನೇ ಮನೆ ಸೊ ದೂರ ಹೋಗಲೇಬೇಕಮ್ಮ ಸೊ ದೂರ ಹೋಗುವಂಥ ಯೋಗ ಕೂಡ ಇದೆ ಅವರಿಗೆ ನೀವು ಪ್ರಯತ್ನ ಮಾಡಿ ಅಷ್ಟೇ ಈಗ ತರ್ಟಿ ಫೈಲಿ ಮ್ಯಾರೇಜ್ ಆಗುತ್ತೆ ಜಸ್ಟ್ ವೆಯ್ಟಮ್ಮ ಹೇಳಿಕೊಡ್ತೇನೆ ಮೂವತ್ತೈದು ಮೂ ಸಾರಿ ಓ ಮೂವತ್ತಾರು ರನ್ನಿಂಗ್ ಆಗ್ತೊಂಡು ಮೂವತ್ತಾರಲ್ಲಿ ಮ್ಯಾರೇಜ್ ಆಗುತ್ತೆ ಜಸ್ಟ್ ವೆಯ್ಟಮ ಮೂ ಮೂವತ್ತಾರಲ್ಲಿ ಇಲ್ಲಮ್ಮ ಮ್ಯಾರೇಜ್ ಆಗುವಂಥದ್ದು ತೋರಿಸ್ತಾ ಇಲ್ಲ ಮೂವತ್ತಾರರಲ್ಲಿ ಯಾಕಂದ್ರೆ ಸಪ್ತಮದಿಗೆ ಬಲ ಇಲ್ಲ ಮೂವತ್ತಾರು ಆಗುವುದಿಲ್ಲ ಒಂದು ನಿಮಿಷ ಮೂವತ್ತ ಏಳು ಮೂವತ್ತೇಳರಲ್ಲಿ ಪ್ರಯತ್ನ ಮಾಡ್ಬೋದಮ್ಮ ಮೂವತ್ತೇಳರಲ್ಲಿ ಮಾತ್ರ ಯೋಗ ಇದೆ ತರ್ಟಿ ಸೆವೆನಲ್ಲಿ ಯೋಗಮ್ಮ ಅಂದರೆ ಬರುವ ಡಿಸೆಂಬರ್ನಲ್ಲಿ ಕಾಯಬೇಕಮ್ಮ ಈಗೇನಾಗುತ್ತೆ ಗೊತ್ತಾ ಈಗ ಇವರು ತಂದೆ ಇದ್ದರೆ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟು ಮರ್ತಾಯಿತಮ್ಮ ತಂದೆ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆ ಶುಕ್ರಭುಕ್ತಿ ನಡೀತಾ ಉಂಟು ಮ್ಯಾರೇಜ್ಗೆ ಇಂಡಿಕೇಶನ್ ಉಂಟು ಬಟ್ ಅದು ಮ್ಯಾನಿಫೆಸ್ಟೇಷನ್ ಆಗುವಂಥದ್ದು ನಿಮಗೆ ದೀಪಾವಳಿ ಬರುವಾಗ ದೀಪಾವಳಿ ಬರುವಾಗ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಹೆದರ್ಬೇಡಿ ಅದರ ಜೊತೆಗೆ ಏನು ಮಾಡಬೇಕು ರಾಹುಗೆ ಸ್ವಲ್ಪ ಪರಿಹಾರ ಮಾಡಿಕೊಳ್ಳಿ ಕಪ್ಪು ಉದ್ದು ಒಂದು ಹಿಡಿ ಕಪ್ಪು ಉದ್ದನ್ನು ಇಟ್ಕೊಂಡು ಇಡೀ ದೇಹಕ್ಕೆ ಏಳು ಸುತ್ತು ನಿವಾರಣೆ ಸಿಗೋದು ಅದನ್ನು ಹರಿವ ನೀರಲ್ಲಿ ಬಿಡ್ತಾ ಬನ್ನಿ ದೂರ ಬಿಸಾಡಿ ಹಕ್ಕಿಗಳಿಗೆ ಹಾಕಿ ದನಗಳಿಗೆ ಕೊಡಿ ಪರವಾಗಿಲ್ಲ ಯಾರು ಕಾಲು ಹಾಕದಂಥ ಜಾಗಕ್ಕೆ ಪರವಾಗಿಲ್ಲ ರಾಹುನ ನೆಗೆಟಿವಿಟಿ ಹೇಗೆ ಕಡಿಮೆ ಆಗುತ್ತೋ ಅದೇ ರೀತಿ ಅವ್ರಿಗೆ ಮದುವೆ ಆಗುವಂಥ ಯೋಗ ಬಾಗಿ ಜಾಸ್ತಿನೇ ಕ್ರಿಯೇಟ್ ಆಗುತ್ತೆ ತಾಯಿ ಓಕೆನಾ ಸರಿ ಒಳ್ಳೇದಾಗಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಓಕೆ ರೈಟ್ ಸೊ ಗೊತ್ತಾಯ್ತು ನಿಮಗೆ ಅಲ್ವಾ ಅದಕ್ಕೋಸ್ಕರ ನೋಡ್ಕೊಳ್ಬೇಕು ಅಲ್ವಾ ಈಗ ಈ ಜಾತಕ ಬಂದಾಗ ಇದು ಸಪ್ತಮಾಧಿಪತಿ ಹನ್ನೆರಡನೇ ಮನೆಯಲ್ಲಿದ್ದಾನೆ ಸಪ್ತಮದ ಹನ್ನೆರಡನೇ ಮೇಲೆ ಅದು ಕೂಡ ವೃಷ್ಟಿಕ ರಾಶಿಯಲ್ಲಿದ್ದಾನೆ ಅಂದರೆ ಏನಾಗುತ್ತೆ ಸಡನ್ನಾಗಿ ಮ್ಯಾರೇಜ್ ಆಗುತ್ತಂತ ಸಡನ್ನಾಗಿ ಯಾರೋ ಬರ್ತಾರೆ ಕೇಳ್ತಾರೆ ಮ್ಯಾರೇಜ್ ಆಗುತ್ತೆ ಹೋಗುತ್ತೆ ಅಂತ ಪರಿಸ್ಥಿತಿ ರೈಟ್ ಸಡನ್ನಾಗಿ ಮ್ಯಾರೇಜ್ ಆಗುವಂಥದ್ದು ಕೂಡಲೇ ಕೂಡಲೇ ಮ್ಯಾರೇಜ್ ಅದು ನೀವು ಇದು ಮಾಡಿಡುವ ಹಾಗಿಲ್ಲ ಅಂದರೆ ಚಾಯ್ಸ್ ಹಾಗಿಲ್ಲ ಈಗ ಚಾಯ್ಸ್ ಮಾಡಿಡ್ತೀನಪ್ಪ ಒಂದು ಮೂರು ತಿಂಗಳು ಕಾಲದ ನಂತರ ಆಗ್ತೇನೆ ಆರು ತಿಂಗಳು ನಾ ಹಾಗಲ್ಲ ಸಡನ್ನಾಗಿ ಸಡನ್ ಸಡನ್ ಆಗುವಂಥದ್ದು ಅದು ಕೂಡ ಹನ್ನೆರಡನೇ ಮನೆಯಲ್ಲಿ ಸಪ್ತಮಾಧಿಪತಿ ಬಂದಿರೋದ್ರಿಂದ ವಿದೇಶದಲ್ಲಿ ಇರುವಂಥ ಹುಡುಗ ಅಥವಾ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಹುಡುಗನೇ ಬೇಕು ಅದರ ಜೊತೆಗೆ ಈ ಜಾತಕ ಊರಲ್ಲಿದ್ದಾಗ ಅದು ಒಳ್ಳೆ ರಿಸಲ್ಟ್ ಇಲ್ಲ ಅಂತ ಉಂಟು ಮೊದಲೇ ಅಲ್ವಾ ಊರಲ್ಲಿದ್ದಾರೆ ನಾ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಬರುವುದಿಲ್ಲ ಎಲ್ಲ ಕೆಲವೆಲ್ಲ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸ್ವಲ್ಪ ಅಪಮಾನ ಹವಾಮಾನಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ ಆ ಜಾತಕದಲ್ಲಿಂದು ಖಂಡಿತ ಉಂಟಪ್ಪ ಸೊ ಈ ರೀತಿಯಾಗಿ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಸಪ್ತಮಾಧಿಪತಿ ಎಲ್ಲಿದ್ದಾನೆ ಮದುವೆಗೆ ಸಂಬಂಧಪಟ್ಟಿದೆ ರೈಟ್ ಅದನ್ನು ನೋಡಿಕೊಂಡಾಗ ನಮಗೆ ಕ್ಲಿಯರ್ ಆಗುತ್ತೆ ಅಲ್ವಾ ಈಗ ಸಪ್ತಮಾಧಿಪತಿ ಹನ್ನೆರಡನೇ ಮನೆಯಲ್ಲಿ ಇಲ್ಲಿ ಬಂದ್ಬಿಟ್ಟು ಸೊ ವಿದೇಶ ಯಾತ್ರೆಯನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಬರಬಹುದು ಅಥವಾ ಫ್ಲಾಟ್ ಅಲ್ಲಿರುವಂತಹ ಸಾಧ್ಯತೆಗಳು ಕೂಡ ಉಂಟು ಅಥವಾ ಮನೆಯಿಂದ ದೂರ ಒಟ್ಟಿಗೆ ಒಟ್ಟಿಗೆ ಮನೆಯಿಂದಂತೂ ದೂರ ಹೋಗಬೇಕು ಚಾನ್ಸ್ ಇಲ್ಲ ನೀವು ಹುಟ್ಟಿದ ಊರಲ್ಲಿ ಇರಲಿಕ್ಕೆ ಹುಟ್ಟಿದ ಊರಲ್ಲಿದ್ದಾಗ ಅದು ನಿಮಗೆ ಬಹಳ ರಿಸಲ್ಟ್ ಅನ್ನು ಕೊಡ್ತದಂತೆ ಇಂಡಿಕೇಶನ್ ಅಂತೂ ಖಂಡಿತ ಅಲ್ಲ ರೈಟ್ ತಾನೆ ಓಕೆನಾ ಇನ್ನು ನಾನು ಹೇಳಿದೆ ನಿಮಗೆ ಕೆಲವು ಮಂತ್ರಗಳನ್ನು ಹೇಳಿಕೊಡ್ತೇನೆ ಅಂತ ಅದರಲ್ಲಿ ವಿಶೇಷ ರೀತಿಯಲ್ಲಿ ನಿಮಗೆ ಕೆಲವರಿಗೆ ಏನಾಗುತ್ತೆ ಕೋರ್ಟ್ ಕಚೇರಿ ಸಮಸ್ಯೆ ಇರ್ತದೆ ತುಂಬಾ ರೈಟ್ ಕೋರ್ಟ್ ಕಚೇರಿ ಸಮಸ್ಯೆ ಹಣ ಬ್ಲಾಕೇಜ್ ಆಗಿರ್ತದೆ ಹಣ ಬಂದಿರುವುದಿಲ್ಲ ಅಲ್ಲ ಅದಕ್ಕೊಂದು ಸುಲಭವಾದ ಮಂತ್ರ ಇದೆ ಅದನ್ನು ಹೇಳಿಕೊಡ್ತೇನೆ ಪ್ರತಿದಿನ ಚಾಂಟ್ ಮಾಡಿ ಅಂತ ಹೇಳ್ತೇನೆ ಅದರ ಮುಖಾಂತರ ಕೋರ್ಟ್ ಕಚೇರಿಯಲ್ಲಿ ಬರತಕ್ಕಂಥ ಸಮಸ್ಯೆ ನಿವಾರಣೆ ಆಗ್ಬೋದು ಬ್ಲಾಕೇಜ್ ಅಂತಂದ್ರೆ ಹಣ ಏನು ನೋಡಿ ಅದು ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದನ್ನು ನೀವು ಮಾಡ್ಕೊಳ್ಬೋದು ಆನಂತರ ನಿಮಗೆ ಎಲ್ಲೊಂದು ಕಡೆ ಹಾರ್ಟಿಗೆ ಸಂಬಂಧಪಟ್ಟದ್ದು ತೊಂದರೆ ಉಂಟು ಹಾರ್ಟ್ ಬ್ಲಾಕ್ ಆಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಮಂತ್ರ ಏನು ಅದು ಬಹಳ ಚೆನ್ನಾಗಿ

ಹಾಂ ಐದು ಇಪ್ಪತ್ತೇಳು ಬೆಳಿಗ್ಗೆ ನಿಮ್ಮ ಹೆಸರು ಏನಮ್ಮ ಆ ನಿಮ್ಮ ಹೆಸರು ಸರಿತಾ ಅವನ ಹತ್ರ ಇದು ನನಗೆ ಇದು ಕಾಸ್ಟ್ ಯಾವ್ದಮ್ಮ ಆ್ಯಕ್ಚುಲಿ ಹಿಂದೂನಾ ಮುಸ್ಲಿಮ ಹಿಂದೂ ಅಲ್ಲ ನೀವು ಆಶಿಕ್ ಅಂತ ಹೇಳಿದ್ರೆ ಅಲ್ಲಿ ಡೌಟ್ ಆಯ್ತು ನನಗೆ ಅದು ಏನಂತ ಅದೇನೇ ಇರಲಿಮ್ಮ ಅದು ಅಲ್ಲಿಂದಲೇ ಓಕೆನಾ ಅದು ಹೆಸರು ಏನುಂಟು ಅದು ರಾಹುನ ಹೆಸರು ಅದು ರಾಹುನ್ ಹೆಸರಿಂದ ಮುಸ್ಲಿಮ್ಸ್ ಹೆಸರು ಅದು ಓಕೆನಾ ಸೊ ಅದಕ್ಕೆ ನನಗೆ ಅದು ಕನ್ಫ್ಯೂಸ್ ಆಯಿತು ಯಾರು ಅಂತ ಗೊತ್ತಾಗಲಿಲ್ಲ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಜಾತಕ ಒಂದು ಪೂರ್ವಾಷಣ ನಕ್ಷತ್ರ ಧನುರಾಶಿನ ಹಾಂ ಓಕೆಮ್ಮ ನೋಡೋಣ ಏನು ತರ್ಟಿ ಈಗ ಮೂವತ್ತು ಸ್ಟಾರ್ಟ್ ಆಗಿದೆ ಅವರಿಗೆ ಮೂವತ್ತು ಸ್ಟಾರ್ಟ್ ಆದಾಗ ಏನಪ್ಪ ಆಗುತ್ತೆ ಮೂವತ್ತು ಸ್ಟಾರ್ಟ್ ಆದಾಗ ಜಸ್ಟ್ ವೆಯ್ಟ್ ಓಕೆ ಕಾರ್ಯಕ್ಷೇತ್ರದಲ್ಲಿ ಬಾರಿ ಬಾರಿಗೂ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ಉಂಟಮ್ಮ ಮನೆ ವಿಚಾರದಲ್ಲಿ ಟೆನ್ಷನ್ ಮಾಡ್ಕೊತ ಕೊಂಡಿದ್ದಾರೆ ಅಂತ ಕೂಡ ಇಂಡಿಕೇಶನ್ ಉಂಟಮ್ಮ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಮ ಮದುವೆ ಬಗ್ಗೆ ಇದರಲ್ಲಿ ಇಂಡಿಕೇಷನ್ ಈಗ ಬರ್ತಾ ಇಲ್ಲಮ್ಮ ಓಕೆ ಜಸ್ಟ್ ಅಮ್ಮ ಮೂವತ್ತು ವಯಸ್ಸು ರನ್ನಿಂಗ್ ಆಗ್ತಾ ಮದುವೆ ಬಗ್ಗೆ ಹೇಳಿಕೊಡ್ತೇನೆ ನಿಮಗೆ ಮೂವತ್ತರಲ್ಲಿ ಮ್ಯಾರೇಜ್ ಆಗುತ್ತಾ ಹೇಳಿಕೊಡ್ತೇನೆ ನಾವು ಇಪ್ಪತ್ತೊಂದು ಮೂವತ್ತು ಓಕೆ ನಾ ಮೂವತ್ತರಲ್ಲಿ ಮ್ಯಾರೇಜ್ ಆಗುವಂಥ ಯೋಗ ಬರ್ತಾ ಇಲ್ಲಲ್ಲಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ಮಾಡಿದ ಬರ್ತಾ ಉಂಟು ಮತ್ತೆ ಮನೆ ಬಗ್ಗೆ ಚಿಂತೆ ಮಾಡ್ಕೊಂಡಿದ್ದಾರೆ ಅಂತ ಇಂಡಿಕೇಷನ್ ಉಂಟಮ್ಮ ಬೇಕಾದ್ರೆ ಕೇಳಿ ನೋಡಿ ಯಾತೋ ಅವರು ವಾಹನ ತಗೊಳ್ಬೇಕಂತ ಇದ್ದಾರೆ ಯಾತೋ ಅವರು ಮನೆ ವಿಚಾರದಲ್ಲಿ ಏನಾದರೂ ರಿಪೇರಿ ಮಾಡಬೇಕು ಏನಾದರೂ ಅವರ ಮನೆಯಲ್ಲಿ ಮನಸ್ಸಲ್ಲಿ ಉಂಟೇ ಉಂಟಮ್ಮ ಬೇಕಾದರೆ ಕೇಳಿ ನೋಡಿ ಬಟ್ ಆ ಮದುವೆ ಆಗ್ಬೋದು ಇಲ್ಲ ಇಲ್ಲ ಬಟ್ ಈ ಪ್ರಶ್ನಾ ಕಾಲದಲ್ಲಿ ಈಗಿನ ಸಂದರ್ಭದಲ್ಲಿ ಅದು ಇಲ್ಲ ಅಂದರೆ ಪ್ರಯತ್ನ ಮಾಡಿದ್ರು ಕೂಡ ಫಲ ಇಲ್ಲ ಈಗ ಪ್ರಯತ್ನ ಮಾಡಿದ ಯಾವುದಕ್ಕೆ ಫಲ ಬರುತ್ತೆ ಈಗ ಅದು ಹೇಳ್ತೇನೆ ನಿಮಗೆ ಓಕೆ ಒಂದು ನಿಮಿಷ ನಿಲ್ಲಿಮ್ಮ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಓಕೆ ತರ್ಟಿ ಒಟ್ಟಿಗೆ ಒಂದು ಬರಬೇಕಮ್ಮ ಮೂವತ್ತೊಂದು ಬಂದಾಗ ನೀವು ನೋಡಬೇಕು ಮದುವೆ ವಿಚಾರದಲ್ಲಿ ಓಕೆನಾ ಮೂವತ್ತೊಂದು ಮೂವತ್ತೊಂದು ಕೂಡ ಪರ್ಫೆಕ್ಟ್ ತೋರಿಸ್ತಾ ಇಲ್ಲ ಆ ಮೂವತ್ತೆರಡು ಮಾತ್ರ ಪರ್ಫೆಕ್ಟಾಗಿ ತೋರಿಸ್ಕೊಂಡು ಮದುವೆ ಅಂತ ಥರ್ಟಿ ಟು ಅಲ್ಲಿ ಮ್ಯಾರೇಜ್ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇಂಡಿಕೇಷನ್ ಅಮ್ಮ ಬಟ್ ಈಗಿನ ಸಮಯದಲ್ಲಿ ಅಂತ ಇಲ್ಲಮ್ಮ ಈಗ ಮತ್ತೆ ಮತ್ತೆ ನಿಮಗೆ ಅದನ್ನೇ ಹೇಳ್ತೀನಮ್ಮ ಈಗ ಇರುವಂಥ ವಿಚಾರ ಬಂದು ಮನೆಯ ವಿಚಾರ ಜಾಗದ ವಿಚಾರ ವಾಹನದ ವಿಚಾರ ಇದು ಬರ್ತೊಂಡು ತಾಯಿ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅಥವಾ ಎಲ್ಲಾದರೂ ಪ್ರಯಾಣ ಮಾಡಬೇಕು ದೂರ ಹೋಗಬೇಕಂತ ಇಂಡಿಕೇಷನ್ ಉಂಟಮ್ಮ ಬೇಕಾದ್ರೆ ಕೇಳಿ ನೋಡಿ ಅಂತ ಹೇಳ್ತೀನಿ ಇಲ್ಲ ಅಂತ ಹೇಳಿದ್ರೆ ಚಾನ್ಸೇ ಇಲ್ಲ ಅಂತ ಹೇಳ್ತೀನಿ ರೈಟಮ್ಮ ಹಾಂ ಗೊತ್ತುಂಟ್ರಿ ನಿಮಗೆ ಓಕೆ ಕರೆಕ್ಟ್ ಹಾಗಾದ್ರೆ ಅದೇ ಇರುವಂಥದ್ದು ಅಲ್ಲ ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಜಾಬ್ ಆಗಿದ್ರು ಕೂಡ ಅದ್ರಲ್ಲಿ ಇರಿಟೇಷನ್ ಇದ್ದೇ ಇರ್ತದೆ ಬಟ್ ನಾನು ಹೇಳಿದ್ದೇನು ಮನೆ ವಿಚಾರ ಜಾಗದ ವಿಚಾರ ವಾಹನದ ವಿಚಾರ ತಾಯಿ ವಿಚಾರ ದೂರ ಹೋಗ್ಬೇಕು ಈ ವಿಚಾರ ಓಕೆನಾ ಅಭಿವೃದ್ಧಿ ವಿಚಾರ ಅದೇ ಮನಸ್ಸಲ್ಲಿ ಇರೋದೇ ಇರೋದು ಬೇರೆ ಏನಿಲ್ಲ ಅವ್ರದ್ದು ಕೇಳಿ ನೋಡಿ ಅದೇ ಒಳ್ಳೇದಾಗ್ಲಿ ಓಕೆನಾ ಆ ಮಂಗಳವಾರ ಬರ್ಬೋದಮ್ಮ ಬೆಳಿಗ್ಗೆ ಒಂದು ಕಾಲ್ ಮಾಡಿ ಯಾರಿಗೊತ್ತು ಹೇಳ್ತೀನಿ ಇಲ್ವಾ ಅಂತ ಆಯಿತಾ ರೈಟ್ ಒಳ್ಳೇದಾಗಲಿಮ್ಮ ಅಲ್ಲೋ ಕೂಡ ದುರ್ಗಡಲ್ವ ನಮಗೇನು ಗೊತ್ತು ನಾಳೆ ಇರ್ತೀನಲ್ಲೋ ಅದಕ್ಕೆ ಮಂಗಳವಾರ ದಿವಸ ಒಂದು ಬೆಳಿಗ್ಗೆ ಕಾಲ್ ಮಾಡಿ ಮತ್ತೆ ಬನ್ನಿ ಏನು ಸಮಸ್ಯೆ ಸಮಸ್ಯೆ ಇಲ್ಲ ಓಕೆನಾ ರೈಟ್ ನಿಮಗೆ ಅರ್ಥ ಆಗುತ್ತೆ ಯಾಕೆ ಹಾಗೆ ಹೇಳಿದ್ದಾನೆ ಯಾಕಂದರೆ ಅದು ತೋರಿಸಬೇಕು ತಾನೇ ಈಗ ಪ್ರಶ್ನಾಕಾಲದಲ್ಲಿ ಅದು ಇಲ್ಲವೇ ಇಲ್ಲ ಈಗ ಅವರಿಗೆ ಫೋನ್ ಮಾಡಿ ಕೇಳಿದಾಗ ಏನಪ್ಪ ನಿಮಗೆ ಮದುವೆ ಆಗುವಂಥ ಇದುಂಟು ಆ ಮನಸ್ಸಲ್ಲಿ ಏನುಂಟಮ್ಮ ಅಮ್ಮ ನನಗೊಂದು ಗಾಡಿ ತಗೊಳ್ಬೇಕು ಅಥವಾ ಒಂದು ಮನೆಯನ್ನು ಪರ್ಚೇಸ್ ಮಾಡಬೇಕು ಅಥವಾ ಮನೆಗೆ ಸಂಬಂಧಪಟ್ಟ ಏನಾದರೂ ರಿಪೇರಿ ಮಾಡಬೇಕು ಅಂತ ದೊಡ್ಡ ಮಟ್ಟಿಗೆ ಏನೋ ಒಂದು ಏನೋ ಒಂದು ಆ ಡ್ರೀಮನ್ನು ಇಟ್ಕೊಂಡಿದ್ದಾರೆ ಸೊ ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ನೋಡಿ ಮೂವತ್ತೆರಡರಲ್ಲಿ ಮ್ಯಾರೇಜ್ ಆಗುತ್ತೆ ವರಿ ಮಾಡೋದಾಗುತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಒಳ್ಳೆಯದಾಗಲಿಮ್ಮ రైట్ సో కోర్టు కచేరి సంబంధికి సంబంధప ఓకేనా ಸಣ್ಣ ಮಂತ್ರ ಬಹಳ ಚೆನ್ನಾಗಿರ್ತದೆ ಕೋರ್ಟ್ ಕಚೇರಿ ಪ್ರಾಬ್ಲಮ್ ಉಂಟು ನಿಮಗೆ ಅನಂತರ ಹಣಕಾಸು ಬ್ಲಾಕೇಜ್ ಆಗಿದೆ ನಿಮಗೆ ಅನಂತರ ನೋಡಿ ಹಣಕಾಸು ಬ್ಲಾಕ್ ಆಗೋದು ತುಂಬ ಜನಕ್ಕೆ ಇರುವಂಥದ್ದು ಹಣಕಾಸು ಒಮ್ಮೆ ಕೊಟ್ಟರೆ ಮತ್ತೆ ಅದು ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಅದು ತುಂಬ ಜನಕ್ಕೆ ಆಗಿರುವಂಥದ್ದು ಇಲ್ಲ ಅಂತ ಹೇಳಲ್ಲ ಬಹಳ ಕಷ್ಟ ಅಂತ ಹೇಳ್ತೇನೆ ಹಣಕಾಸು ಅನ್ನೋದು ಯಾಕಂದರೆ ಇಲ್ಲಿ ನೋಡಿ ಹಣಕಾಸು ಬರಬೇಕು ನಮ್ಮ ಪರಿಸ್ಥಿತಿ ಕೂಡ ಚೆನ್ನಾಗಿರಬೇಕು ನಮ್ಮ ಮನೆಯಲ್ಲಿ ಕೂಡ ವಾಸ್ತು ಚೆನ್ನಾಗಿರೋ ಅಂದರೆ ಹಣಕಾಸು ಬರ್ಬೋದು ಯಾಕಂದರೆ ಹಣಕಾಸು ಬರುವಂಥ ಒಂದು ಯೋಗ ಭಾಗ್ಯ ಇದೆ ಅದು ಎಲ್ಲಿಂದ ಬೇಕಾದರೂ ಬರ್ಬೋದು ಒಂದು ವೇಳೆ ಬರ್ತಾ ಇಲ್ಲ ಅಲ್ವಾ ಒಂದು ವೇಳೆ ಅಲ್ಲಿಂದ ಬರ್ತಾ ಇಲ್ಲ ಅಂದರೆ ಎಲ್ಲಿಂದ ಕೂಡ ಹಣ ಬರ್ತಾ ಇಲ್ಲ ನಿಮಗೆ ಅಂತ ಪರಿ ಅದಕ್ಕೋಸ್ಕರ ಮನೆ ನೋಡ್ಕೊಳ್ಳಿ ಹಣಕಾಸಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಯಾಕಂದ್ರೆ ನಿಮ್ಮ ಮನೆಯ ನಾರ್ತ್ ಕಾರ್ನರ್ ಡಿಸ್ಟರ್ಬೆನ್ಸ್ ಆಗಿದ್ದಾಗ ಹಣಕಾಸು ಬರಲಿಕ್ಕೆ ಬಿಡುವುದಿಲ್ಲ ಫ್ಲೋ ಆಗುವುದಿಲ್ಲ ಅಂತ ಇಂಡಿಕೇಶನ್ ನಾರ್ತ್ ಕಾರ್ನರ್ನ ನೀವು ಒಂದು ಕಡೆ ಡಿಸ್ಟರ್ಬೆನ್ಸ್ ಮಾಡಿ ಇಟ್ಕೊಂಡಾಗ ಸೊ ಓಕೆನಾ ಸೊ ಅದರಲ್ಲಿ ಇನ್ನೂ ಒಂದು ಮಾತ್ರ ನೆನಪಿಟ್ಕೊಳ್ಬೇಕು ಆವಾಗ ನೀವು ಒಂದೀಗ ಉತ್ತರದ ಗೋಡೆ ಅಂತ ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಉತ್ತರದ ಗೋಡೆ ಇದು ಉತ್ತರದ ಗೋಡೆ ಅಂತ ಇಟ್ಕೊಂಡು ಓಕೆನಾ ಉತ್ತರದ ಗೋಡೆಯಲ್ಲಿ ವಿಪರೀತ ರೀತಿಯಲ್ಲಿ ಕ್ಯಾಲೆಂಡರ್ಸು ಫೋಟೋಸು ಯಾವುದು ಇದು ಎಲ್ಲ ಇಟ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ ಈಗ ಟೋಟಲಿ ಡಿಸ್ಟರ್ಬೆನ್ಸ್ ನಿಮಗೆ ಓಕೆನಾ ನಾನು ಇಷ್ಟು ಹೇಳ್ತೀನಿ ನಿಮಗೆ ಇಲ್ಲಿ ಅವಶ್ಯ ಾಗಿ ನಿಮಗೆ ಏನು ಇಟ್ಕೊಳ್ಳಿಕ್ಕೊಂಡು ಉತ್ತರದ ಭಾಗದಲ್ಲಿ ಅಷ್ಟನ್ನೇ ಇಟ್ಕೊಳ್ಳಿ ಯುದ್ಧದೆಲ್ಲ ಇಟ್ಕೊಳ್ಳಿ ಅಲ್ಲಿ ಕ್ಯಾಲೆಂಡರ್ ಬಂತು ಅಲ್ಲಿ ನಿಮಗೆ ಗಡಿಯಾರ ಬಂತು ರೈಟಾ ಗಡಿಯಾರ ಕ್ಯಾಲೆಂಡರ್ ಇನ್ನು ಫ್ಯಾಮಿಲಿ ಫೋಟೋ ಇನ್ನೂ ಯಾರು ಟಿವಿಯಲ್ಲಿ ಹೇಳಿರ್ತಾರೆ ಯೂಟ್ಯೂಬಲ್ಲಿ ನೋಡಿರ್ತೀರ ಅಲ್ಲಿ ಇದನ್ನು ಹಾಕಿದ್ರೆ ಹಾಗೆ ಫ್ಲೋ ಆಗುತ್ತೆ ಇದನ್ನು ಹಾಕಿದ್ರೆ ಹೀಗೆ ಫ್ಲೋ ಆಗುತ್ತೆ ಅದನ್ನೆಲ್ಲ ಇಲ್ಲಿ ಓಕೆನಾ ಒಂದೆರಡಲ್ಲ ಹಲವಾರು ಸಿಕ್ಕಿಸಿಕೊಂಡಿರ್ತಾರೆ ಮುಗಿತಲೆಗೆ ಫಿನಿಶ್ ನಿಮ್ಮ ನಾರ್ತ್ ಕಾರ್ನರ್ ಡಿಸ್ಟರ್ಬೆನ್ಸ್ ಆಯ್ತು ಈಗ ಈಗೇನಾಯಿತು ಹಣಕಾಸು ಫ್ಲೋ ಆಗಲಿಕ್ಕೆ ಬಿಡುವುದಿಲ್ಲ ಅದಕ್ಕೋಸ್ಕರ ಅಲ್ಲಿ ಅದನ್ನು ಆದಷ್ಟು ಜಾಗ ಖಾಲಿಯಾಗಿ ಇಡಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ನಿಮ್ಗೆ ಏನು ಬೇಕು ಅರ್ಜೆಂಟ್ ಆಗಿ ಅದನ್ನು ಹಾಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವತ್ತಿದ್ರು ಕೂಡ ಈ ಗಡಿಯಾರ ಅಂತ ಏನು ನೋಡಿ ಅದನ್ನು ಯಾವತ್ತಿದ್ರು ಕೂಡ ಪೂರ್ವದಲ್ಲಿ ಹಾಕ್ಕೊಳ್ಳುವಂಥ ಒಂದು ಪ್ರಮೇವನ್ನು ಬೆಳೆಸ್ಕೊಳ್ಳಿ ಪೂರ್ವದಲ್ಲಿ ಇರಬೇಕು ಅದು ಏನೇ ಇದ್ದರು ಕೂಡ ಪೂರ್ವದಲ್ಲಿ ಇದ್ದಾಗ ಒಳ್ಳೆಯದು ಗಡಿಯಾರ ಉತ್ತರದಲ್ಲಿದ್ದಾಗ ಏನಾಗುತ್ತೆ ಗೊತ್ತಾ ಈಗ ಉತ್ತರದಲ್ಲಿ ಗಡಿಯಾರ ಉಂಟು ಅಂತ ಇಟ್ಕೊಂಡು ಇಲ್ಲಿ ಉತ್ತರದಲ್ಲಿ ಗಡಿಯಾರ ಆಗಿದೆ ತಪ್ಪು ಅಂತ ಖಂಡಿತ ಅಲ್ಲ ಓಕೆ ನೋ ಪ್ರಾಬ್ಲಮ್ ಅದರಲ್ಲಿ ಸಮಸ್ಯೆ ಅಂತ ಖಂಡಿತ ಅಲ್ಲ ಬಟ್ ಗಡಿಯಾರ ಹಾಕಿದಾಗ ಏನಾಗುತ್ತೆ ಗೊತ್ತಾ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಒಂದೇ ರೀತಿ ಇರ್ತದೆ ಓಕೆನಾ ಒಂದೇ ರೀತಿ ಅದು ಆಚೆ ಕೂಡ ಆಗೋದಿಲ್ಲ ಈಚೆ ಕೂಡ ಆಗೋದಿಲ್ಲ ಎಷ್ಟು ಬರಬೇಕು ಅಷ್ಟೇ ಸಂಬಳದ ಹಣ ಮಾತ್ರ ಬರ್ತಾ ಉಂಟಲ್ಲೋ ಅಷ್ಟೇ ಬರ್ತವೆ ಅದಕ್ಕಿಂತ ಹೆಚ್ಚು ಬರೋದಿಲ್ಲ ಅದಕ್ಕೆ ಗಡಿಯಾರರನ್ನು ಒಂದು ವೇಳೆ ಅಂಥ ಪರಿಸ್ಥಿತಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಯಾಕೋ ಗೊತ್ತಿಲ್ಲಪ್ಪ ತುಂಬ ಮೆಹನತ್ ಮಾಡ್ತೇನೆ ತುಂಬ ಕೆಲಸ ಮಾಡ್ತೇನೆ ಬಿಸ್ನೆಸ್ ಕೂಡ ನಡೀತಾ ಉಂಟು ಬಟ್ ನಮಗೆ ಏನು ಬರಬೇಕು ತಿಂಗಳಿಗೆ ಒಂದು ಹತ್ತು ಸಾವಿರ ಅದಕ್ಕಿಂತ ಹೆಚ್ಚಿಗೆ ಬರೋದೇ ಇಲ್ಲ ನನಗೆ ಅಲ್ವಾ ಹಾಗಾದರೆ ಇಲ್ಲಿ ಗಡಿಯಾರ ಉಂಟು ರೈಟಾ ಯಾಕೆ ಗಡಿಯಾರ ಗಡಿಯಾರ ಬಂದು ಕಾಲ ತಾನೆ ಅದು ಯಾವುದೇ ಕಾರಣ ಕೂಡ ಅದು ರಿಲೇಟೆಡ್ ಟು ಯಾವ ಸೂರ್ಯನಿಗೆ ತಾನೇ ಕೆಲಸ ಮಾಡುವಂಥ ಸೂರ್ಯ ಏನು ಮಾಡ್ತಾನೆ ಸೂರ್ಯ ಸ್ಥಿರ ಸೂರ್ಯ ಯಾವತ್ತಿದು ಕೂಡ ಸ್ಥಿರವಾಗಿರುವವ ಅಲ್ವಾ ತುಂಬ ಇದಲ್ಲ ಸೂರ್ಯ ಯಾವತ್ತಿದ್ರೂ ಬದಲಾಗೋದಿಲ್ಲ ಬದಲಾಗದೇ ಇರುವಂಥದ್ದು ಆ ಬದಲಾಗದೇ ಇರುವುದನ್ನು ಇಲ್ಲಿ ಹಾಕ್ಕೊಂಡಿದ್ರೆ ಅದಕ್ಕೆ ಅದು ಬದಲಾವಣೆ ಬರಲಿಕ್ಕೆ ನಿಮಗೆ ಬಿಡುವುದಿಲ್ಲ ಹಾ ಇರ್ತದೆ ಯಥಾವತ್ತಾಗಿ ಇರ್ತದೆ ರೈಟಾ ಸೊ ಅರ್ಥ ಮಾಡೋದು ಅದಕ್ಕೋಸ್ಕರ ಅದನ್ನು ತೆಗೆದು ಪೂರ್ವದಲ್ಲಿ ಹಾಕಿದರೆ ಒಳ್ಳೆ ರಿಸಲ್ಟ್ ಬರ್ಬೋದು ಈಗ ನಾನು ಇಲ್ಲಿ ಒಂದು ಇಲ್ಲಿ ಯಾವ ಗಡಿಯಾರನ್ನು ಹಾಕೊಳ್ಬೋದು ಪೆಂಡುಲಮ್ ಗಡಿಯಾರ ಪೆಂಡುಲಮ್ ಅಲ್ವಾ ಹೀಗೆ ಹೀಗೆ ಆಡೋದು ಆ ಗಡಿಯಾರನ್ನು ಇಲ್ಲಿ ಹಾಕೊಂಡಾಗ ಅದು ಫೇವರೇಬಲ್ ರಿಸಲ್ಟನ್ನು ಕೊಟ್ಟೆ ಕೊಡ್ತದೆ ಅದನ್ನು ಬೇಕಾದರೆ ಟ್ರೈ ಮಾಡಿ ನೀವು ನೋಡುವಂಥ ಸಾಧ್ಯತೆ ಉಂಟು ಅದನ್ನು ಬೇಕಾದರೆ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಅದರ ಜೊತೆಗೆ ಮನೆಯಲ್ಲಿ ತುಂಬ ಗಡಿಯಾರಗಳನ್ನು ಕೂಡ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು ಅದು ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತದೆ ತುಂಬ ಗಡಿಯಾರ ಬೇಕಾಗಿಲ್ಲ ಯಾಕಂದರೆ ಈಗ ನಿಮಗೆ ಮೊಬೈಲ್ ಉಂಟು ಆಲ್ರೆಡಿ ಮೊಬೈಲ್ ಇರುವಾಗ ವಿಶೇಷ ರೀತಿಯಲ್ಲಿ ಆ ಮೊಬೈಲನ್ನು ಯೂಸ್ ಮಾಡಿ ಅಂತ ಹೇಳ್ತೇನೆ ಅಲ್ಲಿ ಒಂದು ಇಲ್ಲೊಂದು ಗಡಿಯಾರ ಬಾತ್ ಬಾತ್ರೂಮಲ್ಲಿ ಒಂದು ಗಡಿಯಾರ ಅಡುಗೆ ಕೋಣೆಯಲ್ಲಿ ಒಂದು ಗಡಿಯಾರ ಆನಂತರ ನಿಮ್ಮ ಬೆಡ್ರೂಮಲ್ಲಿ ಒಂದು ಗಡಿಯಾರ ಸೊ ಗಡಿಯಾರ 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 ಸೂರ್ಯನ ಎನರ್ಜಿನಾಯಿತು ಈ ಲೆವೆಲ್ಗೆ ಬಂದುಬಿಡ್ತೀವಿ ಓಕೆನಾ ಮನೆಯಲ್ಲಿ ಚೇಂಜಸ್ ಬಲ್ಲಿಗೆ ಬಿಡೋದಿಲ್ಲ ಯಾವುದೇ ಚೇಂಜಸ್ ಆಗೋದಿಲ್ಲ ಮನೆಯಲ್ಲಿ ಓಕೆ ಮನೆ ಯಥಾ ಪ್ರಕಾರ ಇರ್ತದೆ ಓಕೆನಾ ಯಥಾ ಪ್ರಕಾರ ಇರ್ತದೆ ಸೊ ಇದು ಯಾರಿಗೆ ಫೇವರೇಬಲ್ ಆಗುತ್ತೆ ಒಬ್ಬ ನಟ ಇದ್ದಾನೆ ಅಂತ ಇಟ್ಕೊಳ್ಳೋಣ ಅಥವಾ ಒಬ್ಬ ರಾಜಕಾರಣ ಇದ್ದಾನೆ ಅಂತ ಅವನಲ್ಲಿ ಬೇಕಾದಷ್ಟು ಸಂಪತ್ತಿದ ಅವ್ರು ಆ ಗಡಿಯಾರನ್ನು ಹಾಕೊಂಡಾಗ ಅದು ಯಥಾವತ್ತಾಗಿರ್ತದ ಅದರಲ್ಲಿ ಚೇಂಜಸ್ ಆಗೋದಿಲ್ಲ ಅವ್ರು ಬೇಕಾದ್ರೆ ಹಾಕ್ಕೊಳ್ಬೋದು ನಮಗೆಲ್ಲ ನಮಗೆ ಫ್ಲಕ್ಚುಯೇಷನ್ ನಮಗೆ ಬೇಕು ಅಲ್ವ ನಮಗೆ ಇನ್ನೂ ಕೂಡ ಬರಬೇಕು ಅದಕ್ಕೋಸ್ಕರ ಇಂಟ್ರೆಸ್ಟ್ ಇರ್ತದೆ ಅದಕ್ಕೋಸ್ಕರ ನಾವು ಅದನ್ನು ಮಾಡ್ಕೊಳ್ಬೇಕು ಅನಿವಾರ್ಯತೆ ಸೊ ಅದಕ್ಕೋಸ್ಕರ ಹಣ ಬರಬೇಕಾದ್ರೆ ನೀವು ಇದನ್ನೆಲ್ಲ ನೀವು ಫಾಲೋ ಮಾಡಲೇಬೇಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಯಾರಿಗೂ ಹಣ ಕೊಟ್ಟಿದ್ದೀರ ಬರ್ತಾ ಇಲ್ಲ ಸೊ ಗಡಿಯಾರ ಉಂಟ ಅಂತ ನೋಡ್ಕೊಳ್ಳಿ ಓಕೆನಾ ಗಡಿಯಾರ ಇದ್ದಾಗ ಅದನ್ನು ತೆಗೆದುಬಿಡಿ ಅಥವಾ ಪೆಂಡುಲಮ್ನ ಗಡಿಯಾರ ಹಾಕ್ಕೊಳ್ಳಿ ಉತ್ತರದಲ್ಲಿ ಯಾವ ಗಡಿಯಾರ ಪೆಂಡುಲಮ್ ಹಾಕಿ ಪೆಂಡುಲಮ್ ಅಲ್ವ ಹೀಗೆ ಆಡೋಣ ಅಲ್ವಾ ಸೊ ಆ ಗಡಿಯನ್ನು ಹಾಕ್ಕೊಂಡಾಗ ಇದು ಬಹಳ ಫೇವರೇಬಲ್ ಅದು ರಿಸಲ್ಟನ್ನು ನಿಮ್ಮ ಪಾಲಿಗೆ ಆಗಿ ಕೊಡಬಲ್ಲದು ಅದನ್ನು ಮಾಡಲಿಕ್ಕೆ ನೋಡಿ ತುಂಬ ಚೆನ್ನಾಗಿದೆ ಇನ್ನೊಂದೇನು ಗೊತ್ತೆ ನಿಮಗೆ ನಿಮ್ಮ ಮನೆ ವಾಸ್ತು ಏನೇ ಕೂಡ ನಿಮ್ಮ ಜಾತಕದಲ್ಲಿರುವಂಥ ಗ್ರಹಗಳಿಗೆ ಸಂಬಂಧಪಟ್ಟಂತೆಯೇ ಅದು ವರ್ಕ್ ಆಗಿರ್ತದ್ದು ಬೇರೆ ಅಂತೂ ಖಂಡಿತ ಅಲ್ಲ ನೀವು ಅದನ್ನು ಕಸ್ಟಮೈಸ್ ಮಾಡಲಿಕ್ಕೆ ಸಾಧ್ಯತೆ ಖಂಡಿತ ಉಂಟು ಅದನ್ನು ಮಾಡ್ಕೊಳ್ಳಿಕ್ಕೆ ನೋಡಿ ಓಕೆನಾ ಈಗ ಕೋರ್ಟ್ ಕಚೇರಿ ತೊಂದರೆಗಳಿಗೆ ಈ ಒಂದು ಮಂತ್ರ ಬಂದು ಶ್ರೀನಿವಾಸ ಅರವಿಂದ ಲೋಚನ ಅಷ್ಟೇ ಶ್ರೀನಿವಾಸ ಅರವಿಂದ ಲೋಚನ ಶ್ರೀನಿವಾಸ ಅರವಿಂದ ಲೋಚನ ಶ್ರೀನಿವಾಸ ಅರವಿಂದ ಲೋಚನ ಶ್ರೀನಿವಾಸ ಅರವಿಂದ ಲೋಚನ ಈ ರೀತಿಯಾಗಿ ಈ ಮಂತ್ರವನ್ನು ನೂರ ಎಂಟು ಬಾರಿ ನೀವು ಬೆಳಗಿನ ಹೊತ್ತು ಜಪ ಮಾಡಿದ್ರೆ ಡೆಫಿನೆಟಾಗಿ ಆಗಿ ನಿಮಗೆ ಎಲ್ಲೋ ಒಂದು ಕಡೆ ಒಂದು ಕಡೆ ಲೋನ್ನ ಸಮಸ್ಯೆ ಉಂಟು ಅಥವಾ ನಿಮಗೆ ಹಣಕಾಸು ಬರಬೇಕು ಅಥವಾ ನಿಮಗೆ ಒಂದು ಕಡೆ ಕೋರ್ಟ್ ಕಚೇರಿ ಸಮಸ್ಯೆ ಉಂಟು ಅದರಿಂದ ನಿವಾರಣೆ ಆಗಲಿಕ್ಕೆ ಸಾಧ್ಯತೆ ಉಂಟು ಹಾಟಲ್ಲಿದ್ದಂಥ ಪ್ರಾಬ್ಲಮ್ ಸಮೇತ ಬ್ಲಾಕೇಜ್ ಸಮೇತ ನಿವಾರಣೆ ಆಗಲಿಕ್ಕೆ ಸಾಧ್ಯತೆ ಅಂದರು ಬಟ್ ಅಷ್ಟು ಇಂಟೆನ್ಷನ್ ಕೊಟ್ಟು ನೀವು ಮಾಡಬೇಕಾಗುತ್ತೆ ಅರ್ಥಾಗದೆ ನಿಮಗೆ ಅಷ್ಟು ಇಂಟೆನ್ಷನ್ ಕೊಡಬೇಕಾಗುತ್ತೆ ಸುಮ್ಮ ಸುಮ್ಮನೆ ಅಂತೂ ಮಾಡೋದಲ್ಲ ಇಂಟೆನ್ಷನ್ ಕೊಟ್ಟೇ ಮಾಡಬೇಕು ಯಾಕೆ ಯಾಕೆ ನೀವು ಮಂತ್ರ ಜಾಪ ಮಾಡ್ತೀರಾ ಅವ್ರು ನನ್ನ ಕೋರ್ಟ್ ಕಚೇರಿ ಸಮಸ್ಯೆ ಅದು ಸಾಲ್ವ್ ಆಗಬೇಕು ಹಾಗಾದ್ರೆ ಶ್ರೀನಿವಾಸ ಲೋಚನ ಶ್ರೀನಿವಾಸ ಲೋಚನ ಈ ಮಂತ್ರವನ್ನು ಜಪ ಮಾಡಿ ಅದಕ್ಕೆ ಬೇಕಂತೆ ಜಪ ಮಾಡಿ ಆ ಇಂಟೆನ್ಷನ್ ಕೊಟ್ಟು ಜಪ ಮಾಡಿ ಅಲ್ಲೋ ಆ ಉದ್ದೇಶವನ್ನು ಇಟ್ಕೊಂಡು ಜಪ ಮಾಡಿ ಆನಂತರ ನಿಮಗೆ ಎಲ್ಲೊಂದು ಕಡೆ ಏನು ಹೇಳ್ತಾರೆ ಹಣಕಾಸು ಬರಲಿಕ್ಕೆ ಬ್ಲಾಕೇಜ್ ಆಗಿದೆ ನನ್ನ ಹಣಕಾಸು ಬ್ಲಾಕೇಜ್ ಆಗಿದೆ ಅದು ಬರ್ಬೇಕು ನನಗೆ ಅದಕ್ಕೋಸ್ಕರ ಈ ಮಂತ್ರ ಚಾಂಟ್ ಇದ್ದೀನಿ ಸೊ ಅದು ಆ ಮೂಮೆಂಟ್ನಲ್ಲಿ ಚಾಂಟ್ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಆನಂತರ ನಿಮಗೆ ಎಲ್ಲೊಂದು ಕಡೆ ಹಾರ್ಟ್ ಪ್ರಾಬ್ಲಮ್ ಉಂಟು ಸೊ ಅದಕ್ಕೆ ಬೇಕಾದಂತ ಬೇಕಾ ನೀವು ಚಾಂಟ್ ಖಂಡಿತ ಮಾಡ್ಬೋದು ಓಕೆದಾ ಸೊ ಇದರಲ್ಲಿ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿವೆ ಖಂಡಿತ ನಿಮಗೆ ಹೇಳ್ಕೊಡ್ತೀನಿ ಅಪ್ಪ ನನ್ನ ಕಾರ್ಯಕ್ರಮವನ್ನು ನೋಡ್ತಾ ನೋಡ್ತಾ ಲೈಫಲ್ಲಿ ಅಂತೂ ಬದಲಾವಣೆ ನಿಮಗೆ ಬರಲೇಬೇಕು ಅಂತ ಹೇಳ್ತೇನೆ ನಾನು ಹೇಳಿದ ಟಿಪ್ಸನ್ನು ಫಾಲೋ ಮಾಡಿದಾಗ ಲೈಫಲ್ಲಿ ಬಹಳ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನನ್ನ ಲೆಕ್ಕದಲ್ಲಿ ಬರಲೇಬೇಕು ಅದರ ಜೊತೆಗೆ ಲೈಫ್ ಲೈಫನ್ನು ಲೀಡ್ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಯಾರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ಆದಷ್ಟು ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಎಷ್ಟು ಶೇರ್ ಆಗುತ್ತೋ ಅಷ್ಟು ನನಗಂತೂ ಒಳ್ಳೇದು ಅವರಿಗೂ ಒಳ್ಳೆಯದು ಯಾರು ನೋಡ್ಸ್ಕೊಳ್ತಾರೋ ಅವರಿಗಂತೂ ಖಂಡಿತ ಒಳ್ಳೆಯದಾಗಿತ್ತು ಓಕೆನಾ ಈಗ ಸಮಯ ಮೀರ್ತಾ ಹಬ್ಬ ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿತ್ತು ಅವೆಲ್ಲರೂ ನೋಡ್ತಾ ಇರಿ ದೈಜಿ ವಲ್ಡ್ ಟ್ವೆಂಟಿ ವ್ಯಾನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ